ಅಮ್ಮನೇ ನನ್ನನ್ನು ಎಚ್ಚರಿಸಿರಬೇಕು. ಯಾಕೆ ಹೇಳಿದರೆ ತಪಸ್ಸು ಮಾಡುತ್ತಿದ್ದಾಗ ಪ್ರಶಾಂತವಾದಂತಹ ವಾತಾವರಣ, ಈ ಕಾಡಿನ ಮಧ್ಯದಲ್ಲಿ ಎಲ್ಲವನ್ನು ಮರೆತು ತಪಸ್ಸು ಮಾಡುತ್ತಿದ್ದವನ, ಎಷ್ಟು ವರುಷಗಳು ಸಂದು ಹೋದವು, ನನ್ನ ಗಮನಕ್ಕೆ ಬರಲಿಲ್ಲ. ಆದರೆ ತಪೋಭಂಗವಾದಾಗ ಒಳಗಿನಿಂದ ಏನೋ ಎಚ್ಚರಿಸಿದ ಹಾಗಾಯಿತು. ಯಾರು ಎಚ್ಚರಿಸಿದ್ದು ತಿಳಿಯಲಿಲ್ಲ. ಆದ್ರೆ ತಪೋಭಂಗ ಯಾಕಾಯಿತು ಎಂಬುದಾಗಿ ಸುತ್ತಮುತ್ತ ನೋಡಿದ್ರೆ ಕಾಡಿನಲ್ಲಿ ಮರಗಿಡಗಳೆಲ್ಲ ಒಣಗಿ ಹೋಗಿವೆ. ಒಂದು ಮರಗಳಲ್ಲೂ ಹಚ್ಚ ಹಸುರ ಅಂತ ಎಲೆಗಳಿಲ್ಲ, ಹಣ್ಣು ಹಂಪಲುಗಳಿಲ್ಲ. ಈ ರೀತಿ ಬರಿದಾಗಬೇಕಂತಾದ್ರೆ ಯಾಕಾಗಿರಬಹುದು? ನನ್ನಷ್ಟಕ್ಕೆ ಯೋಚನೆ ಮಾಡುತ್ತಾ ಇದ್ರೆ ಬರಗಾಲ ಬರಗಾಲ, ಮಳೆ ಬರಬೇಕಂತ ಈ ಸಮಯದಲ್ಲಿ ಮಳೆ ಬಾರದೇ ಇದ್ರೆ ಏನಕ್ಕೇನು ಆದೀತು? ಅದರ ಪರಿಣಾಮವೇ ಈಗ ಕಾಣುತ್ತಾ ಇದ್ದೇನೆ. ಎಲ್ಲೆಲ್ಲೂ ನೋಡಿದ್ರು ಬರಗಾಲ. ನಾನು ತಪಸ್ಸಿ ಕುಳಿತುಕೊಂಡಾಗ ದೂರದಲ್ಲೇ ಪ್ರಶಾಂತವಾಗಿ ಹರಿದು ಹೋಗುವ ನೀರನ್ನು ನೋಡುತ್ತಾ ಇದ್ದೆ, ಸ್ನಾನ ಮಾಡುತ್ತಾ ಇದ್ದೆ, ಬಾಯಾರಿಕೆಯನ್ನು ನೀಗಿಸಿಕೊಳ್ಳುತ್ತಾ ಇದ್ದೆ. ಈಗ ನೋಡಿದ್ರೆ ನೀರುಗಳು ಎಲ್ಲಿ ಹರಿಯುವುದು ಕಾಣುವುದಿಲ್ಲ. ನೀರು ಹರಿಯುವ ಸ್ಥಳವನ್ನು ವೀಕ್ಷಿಸ್ತಾ ಇದ್ರೆ ಎಲ್ಲ ಬತ್ತಿ ಹೋದ ಹಾಗೆ ಕಾಣುತ್ತಾ ಉಂಟು. ನೀರು ಬತ್ತಬೇಕಂತಾದ್ರೆ ದೊಡ್ಡ ಅಂತ ಮರಗಳಲ್ಲಿ ಒಂದು ಹಸುರಾದ ಎಲೆಗಳು ಇಲ್ಲದೇ ಇರಬೇಕಂತಾದ್ರೆ ಎಷ್ಟು ದಿನದ ಬರಗಾಲ? ಯೋಚನೆ ಮಾಡುತ್ತಾ ಇದ್ರೆ ಒಂದೆರಡು ದಿನದಲ್ಲ, ಅದೆಷ್ಟೋ ಸಮಯದಿಂದ ಬರಗಾಲ ಬಂದಿದೆ. ಅದಕ್ಕಾಗಿ ನನ್ನ ತಪೋಭಂಗವಾಗಿರಬಹುದೇ? ಯೋಚನೆ ಮಾಡುತ್ತಾ ಇದ್ರೆ
ದೂರದಲ್ಲೇ ಹಾಹಾಕಾರ ಕೇಳುತ್ತಾ ಇದೆ. ಒಮ್ಮೆ ಆಲಿಸುವುದಕ್ಕೆ ಬೇಕಾಗಿ ಅತ್ತ ಗಮನವನ್ನು ಕೊಟ್ಟೆ. ಕೆಲವಾರು ಮಂದಿ ಹಸಿವೆ ಹಸಿವೆ ಎಂಬುದಾಗಿ ಕಚ್ಚಾಡುತ್ತಾ ಇದ್ದಾರೆ. ಜನರ ಕೋಳಿನ ಸಿಡಿಲ ಹೊಯ್ಲಿಗೆ ಜನರ ಗೋಳಿನ ಸಿಡಿಲ ಹೊಯ್ಲಿಗೆ ಗುಣಗುಣದಿ ತತ್ತರಿಸಿದನು ಮಾಂಸವನ್ನು ತಾವು ತಾವು ಎಂಬುದಾಗಿ ಕಿತ್ತಾಡುತ್ತಾ ಇದ್ದಾರೆ. ಅದಕ್ಕಾಗಿ ಇರಬೇಕು. ಅಮ್ಮನನ್ನು ತಪಸ್ಸಿಂದ ಎಚ್ಚರಿಸಿದ್ದು, ಇಲ್ಲದೆ ಇರುತ್ತಿದ್ರೆ ಇಲ್ಲಿ ಬರಗಾಲ ಪೀಡಿತರು ಹೊಟ್ಟೆಗೆ ಇಲ್ಲದೆ ಹಸಿವಿಯಿಂದ ಕಂಗೆಟ್ಟಿರುವ ಸಮಯದಲ್ಲಿ ನಾನೆಷ್ಟು ಸುಖಮಯವಾಗಿ ತಪಸ್ಸನ್ನು ಮಾಡುತ್ತಾ ಇದ್ದೆ. ಹಾಗಾದ್ರೆ ನನ್ನ ಈ ತಪೋಭಂಗಕ್ಕೂ ಇವರ ಈ ಬರಗಾಲಕ್ಕೂ ಏನೋ ಹೊಂದಾಣಿಕೆ ಇರಬೇಕು. ಏನು ಮಾಡೋಣ? ಇವರ ಕಷ್ಟವನ್ನು ಕಂಡಾಗ ಇದನ್ನು ಹೇಗೆ ಬಗೆಹರಿಸಬೇಕು ಎಂಬುದು ನನಗೆ ಅರಿವಾಗುವುದಿಲ್ಲ. ಏನೇ ಆಗಲಿ, ದೂರದಲ್ಲೇ ಅವರವರು ಕಚ್ಚಾಡುತ್ತಾ ಇದ್ದಾರೆ. ಅಲ್ಲಿವರೆಗೆ ಹೋಗಿ ಅವರನ್ನು ಚೆನ್ನಾಗಿ ಮಾತನಾಡಿಸಿ ಅದಕ್ಕೆ ಬೇಕಾದಂತ ದಾರಿಯನ್ನು ಕಂಡುಕೊಳ್ಳಬೇಕು. ಆದ್ದರಿಂದ ಮೆಲ್ಲನೆ ಅತ್ತ ಕಡೆ ಹೋಗ್ತೇನೆ ಅಂತ ಹೋಗ್ತೇನೆ. ಅನಿದರೊಳಗೆ ಹಸಿದ ಜನರು ಅನಿದರೊಳಗೆ ಹಸಿದ ಜನರು ವನದೊಳದಿ ತೊಳಲಿ ಅನಿದರೊಳಗೆ ಹದಿದ ಜನರು ವನದೊಳ
ಹಸಿವನ್ನು ನೀಗಿಸುವ ಶಕ್ತಿ ದೇವರು ನನಗೆ ಕೊಡಲಿಲ್ಲವಪ್ಪ. ಆದರೂ ದೇವರು ಕೊಟ್ಟ ಈ ಶರೀರವನ್ನು ಉಳಿಸಿಕೊಳ್ಳಬೇಕೆಂಬ ಆಸೆಯಿಂದ ಅದೆಷ್ಟೋ ದೂರ ಗಮಿಸಿದೆನು. ಆದರೆ ಏನು ಸಿಗದೆ ನಿರಾಶೆಯಿಂದ ಹಿಂತಿರುಗಿ ಬಂದಾಗ ದೇವರೇ ಒಲಿದು ಬಂದು ಕೊಟ್ಟಂತೆ ಒಂದು ಸತ್ತು ಕೊಳೆತು ಬಿದ್ದ ನಾಯಿಯ ಮಾಂಸವೊಂದು ಕಂಡೆ. ದೇವರು ಕೊಟ್ಟ ಆಹಾರ ಅಂತ ತೆಗೆದುಕೊಂಡು ಬಂದಿದ್ದೇನೆ. ಮಕ್ಕಳೇ ಮಕ್ಕಳೇ, ಇದನ್ನು ತಿಂದು ನಿಮ್ಮ ಹಸಿವನ್ನು ನೀಗಿಸಿಕೊಳ್ಳಿ. ಮಕ್ಕಳೇ ಮಕ್ಕಳೇ, ಕಚ್ಚಾಡ್ಬೇಡಿ. ಮಕ್ಕಳೇ ಕಚ್ಚಾಡ್ಬೇಡಿ, ಹಂಚಿ ತಿನ್ನಿ. ಸೋದರ ಮುಖವೇ ಸ್ಪಷ್ಟಪಡಿಸ್ತಾ ಉಂಟು. ನೋಡುತ್ತಾ ಇದ್ರೆ ಯಾವುದೋ ಕೊಳೆತ ನಾಯಿಯ ಮಾಂಸವನ್ನು ನನಗೆ ನನಗೆ ಎಂಬುದಾಗಿ ಒಬ್ಬರಲ್ಲ ಇಬ್ಬರಲ್ಲ ಹಲವಾರು ಹಿಡಿದು ಎಳೆದಾಡುತ್ತಾ ಇದ್ದೀರಿ. ಎಂತ ಘೋರವಾದಂತ ದೃಶ್ಯ ಸೋದರರೇ. ನಿಮ್ಮ ಈ ದೃಶ್ಯವನ್ನು ಕಂಡಾಗ ಮನ ಕರಗುತ್ತಾ ಇದೆ. ನಿಮ್ಮಲ್ಲಿ ನಾನು ಕೇಳುತ್ತಾ ಇದ್ದೇನೆ, ಯಾರು ಸೋದರರೇ ನೀವು? ಇಂಥ ರೀತಿಯಲ್ಲಿ ಕಚ್ಚಾಡಬೇಕಂತಾದ್ರೆ ಕಾರಣ ಏನು? ಮನೆ ಮಠಗಳಿಲ್ವೆ? ಉಣ್ಣುದಕ್ಕೆ ಆಹಾರ ಇಲ್ವೆ? ಈ ರೀತಿ ಕೊಳೆತನಾಯಿಯ ಮಾಂಸವನ್ನು ನೀವು ಕಿತ್ತು ತಿನ್ನಬೇಕಂತಾದ್ರೆ ನಿಮಗೆ ಒದಗಿದಂತ ಆಪತ್ತು ಏನು, ವಿಪತ್ತು ಏನು, ಇದೆಲ್ಲವನ್ನು ಬಗೆಹರಿಸಬೇಕೆಂಬುದಾಗಿ ಯೋಚಿಸ್ತಾ ಇದ್ರೆ ಏನಂತ ಅರ್ಥ ಆಗುದಿಲ್ಲ. ಹೇಳುವಿರಾ ಸಹೋದರ? ಸ್ವಾಮಿ, ಬರಗಾಲ ಬಂದೀಗ ಉಳಿಗಾಲವಿಲ್ಲ, ಬರಗಾಲ ಬಂದೀಗ ಉಳಿಗಾಲವಿಲ್ಲ, ಉಳಿಗಾಲವಿಲ್ಲ. Oh,
ಹುಳಿಗಾಲವಿಲ್ಲ ಹುಳಿಗಾಲವಿಲ್ಲ ತಿಂಬರೆ ಕೂಳು ನೀರ್ಗಳಿಲ್ಲ ತಿಂಬರೆ ಕೂಳು ನೀರ್ಗಳಿಲ್ಲ ತರಳರಿ ದಿನ ಪ್ರಾಣ ತೊರೆದರೆ ತಪೋಮಗ್ನಾಗಿದ್ದಂತ ಜಾಬಾಲಿ ಅಂದ್ರೆ ನಾನು ನಿಮ್ಮ ಆರ್ತನಾದಕ್ಕೆ ತಪೋಭಂಗವಾಯಿತು. ಇಲ್ಲಿವರೆಗೆ ಬಂದೆ ವಿಚಾರಿಸ್ತಾ ಇದ್ದೇನೆ. ಒದಗಿದ ಕಷ್ಟವನ್ನು ಬಿಡಿಸಿ ಬಿಡಿಸಿ ಹೇಳಿ ಸಹೋದರ. ಗುರುದೇವ, ಮೊದಲಾಗಿ ನಿಮ್ಮ ಪಾದರವಿಂದಗಳಿಗೆ ವಂದಿಸಿಕೊಂಡಿದ್ದೇನೆ. ಎದ್ದೇಳಿ ಎದ್ದೇಳಿ ಸ್ವಾಮಿ. ಈ ಪರಮ ಪಾವನವಾದ ಈ ಭೂಮಿಗೆ ಬರಗಾಲ ಆವರಿಸಿದೆ. ಬರಗಾಲ? ತಿಂಬರೆ ಕೂಳಿಲ್ಲ, ಕುಡಿವರೆ ಒಂದಿಷ್ಟು ನೀರಿಲ್ಲ. ಸ್ವಾಮಿ, ನಾವೆಲ್ಲರೂ ಸಂಸಾರಿಗಳು ಸ್ವಾಮಿ. ಆದರೆ ನಮ್ಮ ಸಂಸಾರವನ್ನು ಉಳಿಸಿಕೊಳ್ಳುವ ಭಾಗ್ಯ ನಮಗಿಲ್ಲ. ನಿನ್ನೆ ಮೊನ್ನೆಯ ದಿನಗಳಲ್ಲಿ ನಮ್ಮ ಹೆಂಡತಿ ಮಕ್ಕಳು ನರಳಿ ಹೊರಳಿ ಸಾಯುವ ದೃಶ್ಯವನ್ನು ಕಣ್ಣಾರೆ ಕಾಣುವ ಸ್ಥಿತಿ ಒದಗಿ ಬಂದಿತ್ತು ಸ್ವಾಮಿ. ಸ್ವಾಮಿ, ಎಲ್ಲಿ ನೋಡಿದರು ಬರಗಾಲದ ಬೇಗೆ ಸ್ವಾಮಿ. ಅಯ್ಯೋ, ಹೆದರಬೇಡಿ ಹೆದರ. ಬೇಜಾರಾದೇರಿ ಬಲು ಕಷ್ಟ ಬಿದನು ಪರಿಹರಿಸುವೆನು.
ಸಹೋದರರೇ, ಸ್ವಾಮಿ ನಿಮ್ಮ ಕಷ್ಟದ ಮಾತನ್ನು ಕೇಳಿದಾಗ ಒಂದು ಕ್ಷಣ ಮೈ ಮರೆತೆ, ಧಾರಾಕಾರ ಕಣ್ಣೀರು ಸುರಿಯಿತು. ಏನು ಮಾಡೋಣ, ನಿಮ್ಮೆಲ್ಲರನ್ನು ನೋಡುತ್ತಾ ಇದ್ದ ಹಾಗೆ ಮನ ಕರಗಿತ್ತು. ಮಾಡುವುದೇನು, ನಿಮ್ಮೆಲ್ಲರ ಕಷ್ಟವನ್ನು ಹೇಗಾದರೂ ಪರಿಹರಿಸಬೇಕು ಎಂಬ ಮನೋನಿರ್ಧಾರ ಅರ್ಥವಾಯಿತು. ಸಮಯಕ್ಕನುಗುಣವಾಗಿ ಬೇಕಾಂತ ಮಳೆ ಬೆಳೆಗಳನ್ನು ಕೊಡುವಂಥದ್ದು ದೇವತೆಗಳ ಕೆಲಸ. ದೇವೇಂದ್ರನ ಸಭೆಯಲ್ಲಿ ದಿಕ್ಪಾಲಕರು ಅಗ್ನಿ ವರುಣ ವಾಯು ಮುಂತಾದವರು, ಅವರು ತೃಪ್ತಗೊಂಡಾಗ ಭೂಮಿಗೆ ಬೇಕಾದಾಗೆ ಮಳೆಯೂ ಬರುತ್ತದೆ ಬೆಳೆಯೂ ಆಗುತ್ತದೆ. ಅವರು ತೃಪ್ತರಾಗಿಲ್ಲ. ಅವರು ತೃಪ್ತರಾಗಬೇಕಂತಾದರೆ ಈ ಭೂಮಿಯಲ್ಲಿ ಪ್ರಪಂಚದಲ್ಲಿ ಆಗಬೇಕಂತ ಯಜ್ಞ ಯಾಗಾದಿಗಳು ಆಗಬೇಕು. ಯಜ್ಞ ಯಾಗಾದಿಗಳನ್ನು ಮಾಡಿ ಅವರನ್ನು ಸಂತುಷ್ಟಿಗೊಳಿಸಬೇಕು. ಆಗ ಅವರು ಬೇಕಾದ ರೀತಿಯಲ್ಲಿ ಹೂಮಳೆ ಕೊಡುತ್ತಾರೆ, ನಮ್ಮ ಕಷ್ಟ ಪರಿಹಾರ ಆಗುತ್ತದೆ. ಅದಕ್ಕೆ ಬೇಕಾಗಿ ಹೇಳುತ್ತಾ ಇದ್ದೇನೆ, ಸೋದರರೇ ಹೆದರಬೇಡಿ, ಹೆದರಬೇಡಿ. ನಿಮ್ಮೆಲ್ಲರ ಕಷ್ಟವನ್ನು ಪರಿಹರಿಸಕ್ಕೆ ಬೇಕಾಗಿ ಮಹತ್ತರವಾದ ಯಾಗಗಳನ್ನು ಮಾಡಿ ದಿಕ್ಪಾಲಕರನ್ನು ದೇವತೆಗಳನ್ನು ಮೆಚ್ಚಿಸಿ ನಿಮ್ಮೆಲ್ಲರ ಕಷ್ಟವನ್ನು ನಾನು ಪರಿಹರಿಸಿಕೊಡ್ತೇನೆ ಸೋದರರೇ. ಸ್ವಾಮಿ, ನಿಮ್ಮ ಮಾತು ಕೇಳುವಾಗ ದುಃಖದಲ್ಲಿದ್ದರೂ ನಗು ಬರುತ್ತಾ ಇದೆ ಸ್ವಾಮಿ. ನನ್ನ ಮಾತಿನ ನಗುವಂತೆ ಹೇಗೋ ಯಾಕೋ ಸ್ವಾಮಿ. ಈ ಭೂಮಿಯನ್ನೊಮ್ಮೆ ನೋಡಿಯಂತೆ, ಒಂದಿಷ್ಟು ಕುಡಿಯಲು ನೀರಿಲ್ಲದ ಈ ಭೂಮಿಯಲ್ಲಿ ಯಾಗ ಮಾಡುವುದೇ ಸೋದರರೇ? ಸ್ವಾಮಿ, ಸತ್ಯವಾದ ಮಾತು. ಒಂದಿಷ್ಟು ಅನ್ನ ಅಗುಳುಗಳಿಲ್ಲಂತ ಈ ಸ್ಥಳದಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡುವುದಕ್ಕೆ ಸುವಸ್ತುಗಳು ಎಲ್ಲಿ? ಅದೆಷ್ಟೋ ವರುಷಗಳಿಂದ ತಪಸ್ಸು ಮಾಡುತ್ತಿದ್ದವ ನಾನು, ತಪೋಶಕ್ತಿ ಉಂಟು ಸಹೋದರರೇ. ಈ ತಪೋಶಕ್ತಿಯಿಂದ ಈ ದೇಹವನ್ನೇ ಹೊತ್ತುಕೊಂಡು ಸ್ವರ್ಗಕ್ಕೆ ಹೋಗುತ್ತೇನೆ ನಿಮಗಾಗಿ. ಅಲ್ಲಿ ಇದ್ದಂತಹ ದೇವೇಂದ್ರನಲ್ಲಿ ದೇವಲೋಕದ ಕಾಮಧೇನುವನ್ನು ಕೇಳುತ್ತೇನೆ. ಯಾಕೆ? ಭೂಮಿಯ ಅಭಿವೃದ್ಧಿಗಾಗಿ. ಕಾಮಧೇನುವನ್ನು ಕರಕೊಂಡು ಬಂದು ಆ ಕಾಮಧೇನುವಿಂದ ಬೇಕಬೇಕಾದಂತಹ ಸುವಸ್ತುಗಳೆಲ್ಲ ಪಡೆದು ಯಜ್ಞ ಯಾಗಾದಿಗಳನ್ನು ಮಾಡಿ ದೇವತೆಗಳನ್ನು ಸಂತುಷ್ಟಿಗೊಳಿಸಿ ಅವರು ಕೊಡುವಂತ ಮಳೆ ಬೆಳೆಗಳಿಂದ ನಿಮ್ಮೆಲ್ಲರ ಕಷ್ಟವನ್ನು ಹೋಗಲಾಡಿಸ್ತೇನೆ ಸಹೋದರರೇ. ಸ್ವಾಮಿ, ಆದ್ರೆ ನನ್ನಲ್ಲಿ ಹೋಗಿ ಬರುವಷ್ಟುವರೆಗೆ ಸಮಯಗಳು ಬಹಳ ಬೇಕಾಗಬಹುದು. ಆದ್ದರಿಂದ ಒಂದು ಮಾತು ಹೇಳುತ್ತೇನೆ ನಿಮ್ಮಲ್ಲಿ. ಏನು ಸ್ವಾಮಿ? ನಾನು ಹೋಗಿ ಬರುವವರೆಗೆ ಇದು ಕೊಳೆತ ಮಾಂಸವನ್ನು ತಿನ್ನಬೇಡಿ, ಮಾಂಸ ಭಕ್ಷಣ ಮಾಡಬೇಡಿ. ಒಂದೇ ಸವನೆ ದೇವರ ಸ್ತುತಿಯನ್ನು ಮಾಡುತ್ತಾ ಇದ್ರೆ, ದೇವರ ಭಜನೆಯನ್ನು ಮಾಡುತ್ತಾ ಇದ್ರೆ, ದೇವರ ಮುಂದೆ ನಾವು ಕುಣಿಯುತ್ತಾ ಇದ್ರೆ ಸಹೋದರರೇ, ಹಸಿವೆ ಗೊತ್ತಾಗುವುದಿಲ್ಲ, ಆಯಾಸ ಗೊತ್ತಾಗುವುದಿಲ್ಲ, ಬಳಲಿಕೆಯೇ ಆಗುವುದಿಲ್ಲ. ಆದ್ದರಿಂದ ಕಾಮಧೇನುವನ್ನು ಕರಕೊಂಡು ಬರುವವರೆಗೆ ದೇವರ ಸ್ತುತಿಯಲ್ಲೇ ಕಾಲ ಕಳೆಯಿರ ಸಹೋದರರೇ. ಸ್ವಾಮಿ, ನೀವು ಹೇಳಿದಂತೆ ಇನ್ನು ನಾವು ಮಾಂಸ ಮೆಲ್ಲುವ ಕೃತ್ಯವನ್ನು ಮಾಡುವುದಿಲ್ಲ, ಹಾಗೆ ನಿಮ್ಮ ಅಪ್ಪಣೆಯಂತೆ ದೇವರ ನಾಮವನ್ನು ಸ್ಮರಿಸುತ್ತಾ ಇರುತ್ತೇವೆ. ನಾರಾಯಣ ನಾರಾಯಣ ಶಿಷ್ಯರ ಬಿಟ್ಟು ದೊಡ್ಡ ವೇಗದಿಂದ ಜಾಬಾಲಿಗೆ ನಡೆದು ಯೋಗದಿ ಸ್ವರ್ಗದೆಡೆಗೆ ಶಿಷ್ಯರ ಬಿಟ್ಟು ದೊಡ್ಡ ವೇಗದಿಂದ ಜಾಬಾಲಿ ಮೃಡ ತೇಜದೋ ದ್ವಾರದೆಡೆಗಿರ್ಪ ತಡೆದು ಲಗಕ್ಕೆ ನಡೆದ ಪ್ರಜಾವರ್ಗದವರಿಗೆ ಭರವಸೆಯ ಮಾತನ್ನು ಕೊಟ್ಟೆ. ಭರವಸೆಯ ಮಾತಿನ ಪ್ರಕಾರ ಆವಿಂದಲೇ ದೇವರ ಭಜನೆಯನ್ನು ಹಾಡುವುದಕ್ಕೆ ಆರಂಭಿಸಿದ್ದಾರೆ, ದೇವರ ಸ್ತುತಿಯನ್ನು ಮಾಡುತ್ತಾ ಇದ್ದಾರೆ.
ಹಾಗಾದರೆ ಅವರು ಅಡ್ಡದಾರಿ ಹಿಡಿಯುವುದಿಲ್ಲ, ಮಾಂಸ ಮೆಲ್ಲುವುದಿಲ್ಲ, ದೇವರ ಸ್ತುತಿಯನ್ನೇ ಮಾಡುತ್ತಾರೆ ಅಂತ ಸ್ಪಷ್ಟ. ಹಾಗೆ ಅವರಿಗೆ ನಾನು ಭರವಸೆ ಕೊಟ್ಟ ಮೇಲೆ ಸುಮ್ಮಗಿರುವುದಕ್ಕೆ ಆಗುತ್ತದೆ? ಆಗುವುದಿಲ್ಲ. ಅವರ ಕಷ್ಟವನ್ನು ಆದಷ್ಟು ಬೇಗ ಪರಿಹಾರಗೊಳಿಸಬೇಕು. ಆದ್ದರಿಂದ ನನ್ನ ತಪೋಶಕ್ತಿಯಿಂದ ಈ ದೇಹವನ್ನು ಹೊತ್ತುಕೊಂಡು ನೇರವಾಗಿ ಸ್ವರ್ಗದ ಕಡೆಗೆ ಹೋಗುತ್ತೆ. ಸುಧರ್ಮ ಸಭೆಯ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿದವನಿದ್ದೇನೆ. ತ್ರಿಮೂರ್ತಿಗಳನ್ನು ವಂದಿಸುತ್ತಾ ಈ ಸುಧರ್ಮ ಸಭೆಯನ್ನು ಪ್ರಾರಂಭಿಸುವಂತಹ ಒಂದು ಸನ್ನಾಹದಲ್ಲಿರುವಾಗ ಒಮ್ಮೆ ಇಲ್ಲಿಯ ಸ್ಥಿತಿಗತಿಗಳನ್ನು ಅವಲೋಕಿಸಬೇಕು ಎನ್ನುವಂತಹ ಒಂದು ಚಿಂತನೆಯನ್ನು ಮಾಡಿದವನಿದ್ದೆ. ಈ ಹಿಂದೆ ಈ ಸುಧರ್ಮ ಸಭೆಯ ಅಧ್ಯಕ್ಷ ಸ್ಥಾನ ನನಗೆ ಸಿಕ್ಕಿದ್ದು ಹೇಗೆ, ಬಂದ ದಾರಿಯನ್ನ ಒಮ್ಮೆ ಹಿಂದೆ ತಿರುಗಿ ನೋಡಬೇಕು ಎನ್ನುವಂತಹ ಒಂದು ಆಸೆ ನನಗೆ ಆಗತೊಡಗಿದೆ. ಶತಯಾಗಗಳನ್ನು ಮಾಡಿ ತ್ರಿಮೂರ್ತಿಗಳನ್ನ ಮೆಚ್ಚಿಸಿ ಆದಿಮಾಯೆಯ ದಯೆಯಿಂದ ಈ ಸುಧರ್ಮ ಸಭೆಯ ಅಧ್ಯಕ್ಷ ಪೀಠ ನನಗೆ ದೊರೆತಿದೆ. ಇದರ ಅಧ್ಯಕ್ಷ ಪೀಠವನ್ನ ಏರುವುದು ಎಂದರೆ ಪೂರ್ವ ಜನ್ಮದ ಸುಕೃತದ ಫಲ ಎಂದರೂ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಸಕಲ ಅಷ್ಟ ಐಶ್ವರ್ಯಗಳನ್ನು ಹೊಂದಿರುವಂತಹ ಈ ಸ್ವರ್ಗಲೋಕ, ಈ ಸುರಲೋಕದ ಅಧ್ಯಕ್ಷ ಪದವಿ ಅಮರತ್ವವನ್ನೇ ಪಡೆದಂತಹ ನಾವು ಬೇಕು ಬೇಕಾದ್ದನ್ನ ಕಾಮಿಸಿದ್ದನ್ನ ಕೊಡುವಂತಹ ಕಾಮಧೇನು, ಚಿಂತಿಸಿದ್ದನ್ನು ನೀಡುವ ಚಿಂತಾಮಣಿ, ಏರುವುದಕ್ಕೆ ಐರಾವತ, ಹಿಡಿಯುವುದಕ್ಕೆ ವಜ್ರಾಯುಧ, ಮನೋರಂಜನೆಗಾಗಿ ರಂಭಾದಿ ನಾರಿಯರ ನರ್ತನ, ಚಿತ್ರಸೇನ ಬಳಗದ ಹಿಮ್ಮೇಳ, ಇನ್ನೇನು ಬೇಕು? ಈ ಎಲ್ಲ ಐಶ್ವರ್ಯಗಳನ್ನ ಅನುಭವಿಸಿಕೊಂಡು ಹೊಂದಿಕೊಂಡು ಬರುವಂತಹ ಭಕ್ತರನ್ನ ಅವರ ಇಷ್ಟಾರ್ಥಗಳನ್ನ ಅವರ ಭರವಸೆಗಳಿಗೆ ತಕ್ಕ ರೀತಿಯಲ್ಲಿ ನಡೆದುಕೊಂಡು ಬಂದವರು ನಾವು.
ಎಂದಿನಂತೆ ಇಂದು ಸಭೆಯಲ್ಲಿ ಕುಳಿತಿದ್ದಂತಹ ಸಂದರ್ಭ. ಹಾ, ಅದೇನು ಈ ಸುಧರ್ಮ ಸಭೆಯ ಬಾಗಿಲಲ್ಲಿ ಏನೋ ಒಂದು ತೇಜೋಪುಂಜ, ಬೆಳಕಿನ ಪ್ರಭೆಯೇ ನನ್ನೆದುರು ಬರುತ್ತಿದೆ ಎನ್ನುವಂತಹ ಅನುಭವ. ನೋಡುವಾಗ ಯಾರಿದೂ ಮುನಿಪೋತ್ತಮರು ಕಂಡು ಮುನಿವರ ಜಾಬಾಲಿಯ ಇಂದ್ರನು ಕಂಡಿದಿರ್ಕೊಂಡು ಪಾದ ಪದ್ಮಕ್ಕೆ ಮಣಿದು ಪಾದ ಪದ್ಮಕ್ಕೆ ಮಣಿದು ಘನದರದಾದನವನಿಯುತ ಮನದಳಿಯ ಪೂಜಿದುತ ಬಳಿಕಿಂತೆಂದ ಘನತರದಾತನವನಿಯುತ ಮನದಣಿ ಪೂಜಿದುತ ಬಳಿಕಿಂದೆಂದ ಮುನಿವರ ಜಾಬಾಲಿಯ ಇಂದ್ರನು ಕಂಡಿದಿರ್ಗೊಂಡು ಬರಬೇಕು ಸಂತೋಷ ದೇವೇಂದ್ರ. ಸಚಿ ಸಮೇತನಾಗಿ ನಿಮ್ಮನ್ನ ಎದುರುಗೊಂಡವನಿದ್ದೇನೆ. ಸಕಲ ಉಪಚಾರಗಳನ್ನು ಮಾಡಿದವನಿದ್ದೇನೆ, ಉಚಿತ ಆಸನವನ್ನೂ ನೀಡಿದವನಿದ್ದೇನೆ. ಇದನ್ನೇ ಯೋಗ್ಯ ಆಸನವೆಂದು ತಿಳಿದು ನಮ್ಮನ್ನು ಹರಸಬೇಕು ಸ್ವಾಮಿ. ನಿಮ್ಮ ಬರುವಿಕೆಯಿಂದಲೇ ನೀವು ಜಾಬಾಲಿ ಮುನಿಗಳು ಎನ್ನುವುದನ್ನು ತಿಳಿದವನಿದ್ದೇನೆ. ಮುನಿಗಳು, ಮುನಿ ಸಂದೋಹಗಳು ಈ ಸುಧರ್ಮ ಸಭೆಗೋ ಆ ಈ ಸ್ವರ್ಗಲೋಕಕ್ಕೋ ಬರುವುದು ಹೊಸದೇನಲ್ಲ. ಆದರೂ ಇಂದು ನಿಮ್ಮ ಬರುವಿಕೆಯಲ್ಲಿ ಏನೋ ಒಂದು ವ್ಯತ್ಯಾಸವನ್ನು ಕಾಣುತ್ತಾ ಇದ್ದೇನೆ. ಮುನಿಪೋತ್ತಮರು ಪರರಿಗಾಗಿಯೇ ತಮ್ಮ ಜೀವನವನ್ನ ಯಾಗ ಯಜ್ಞಗಳನ್ನ ಮಾಡುವುದರ ಮುಖಾಂತರ ತನ್ನ ಜೀವನವನ್ನೇ ಸಾಗಿಸುವವರು, ಪರೋಪಕಾರವೇ ಅವರ ಉದ್ದೇಶ, ಲೋಕ ಕಲ್ಯಾಣವೇ ಅವರ ಗುರಿ. ಅಂತಹ ಒಂದು ಮುನಿಪೋತ್ತಮರ ಸಾಲಿನಲ್ಲಿರುವವರು ನೀವು. ಅಂತಹವರು ಇಲ್ಲಿ ಬಂದಿದ್ದೀರಲ್ಲ, ಬಹಳ ಸಂತೋಷವಾಯಿತು. ನಮ್ಮ ಈ ದೇವಲೋಕ ಪುನೀತವಾಯಿತು ಎಂದು ಹೇಳಬಲ್ಲೆ. ಆದರೂ ನಿಮ್ಮ ಮುಖ ಮುನಿವರ ನಿಜಾಬಾಲಿ ಲಾಲಿಪುದು ನೀವಿದ್ದ ಬಂದಿಯ ಘನತರದ ಕಾರ್ಯಗಳೇ ನಿಹುದು ಮುನಿವರ ನಿಜಾಬಾಲಿ ಲಾಲಿಪುದು ಚರಿತ ನಿಮ್ಮನು ನಾಳೆ ದಿನಗೆ ಪೇಳ್ಕೊಂಬಿನಿಯೊಳಿರುವ ಘನ ಚರಿತ ನಿಮ್ಮನು ನಯವಾದೆ ನಿನಗೆ ಪೇಳ್ಕೊಂಬಿನಿಯೊಳಿರುವ ಜನರ ದೇವಿಗೆ ತರುವ ದಿತ್ತಿಯ ಗುಣವನ ದೀಪಾವನ ಕೃಪೆಯುಳು ಜನರ ದೇವಿಗೆ ತರುವ ದಿತ್ತಿಯ ಗುಣವನ ದೀಪಾವನ ಕೃಪೆಯುಳು ಮುನಿವರ ನಿಜಾಬಾಲಿ ಲಾಲಿಪುದು ನೀವಿದ್ದ ಬಂದಿಯ ಗಣದರದ ಕಾರ್ಯಗಳೇ ನೀವು ಮುನಿವರ ನಿಜಾಬಾಲಿ ಲಾಲಿಪುದು ಮುನಿಪೋತ್ತಮರೇ ಸುರಪಾಲ
ಆಗಲೇ ನಾನು ತಿಳಿಸಿದಂತೆ ನೀವು ಇಲ್ಲಿ ಚಿತ್ತೈಸಿದ್ದೀರಿ. ನಿಮ್ಮ ಮುಖದಲ್ಲಿ ಏನೋ ಒಂದು ದುಗುಡತೆ ನನಗೆ ಎದ್ದು ಕಾಣುತ್ತಾ ಉಂಟು. ಯಾವ ಕಾಲಕ್ಕೂ ಅನುದಿನವೂ ನೀವು ಯಜ್ಞ ಯಾಗಾದಿಗಳನ್ನು ಮಾಡುವಾಗ ಇದು ನನ್ನದಲ್ಲ ನನ್ನದಲ್ಲ ಅನ್ನುವ ರೀತಿಯಲ್ಲಿಯೇ ಮಾಡುವವರು, ಲೋಕ ಕಲ್ಯಾಣವೇ ನಿಮ್ಮ ಉದ್ದೇಶ ಎನ್ನುವ ರೀತಿಯಲ್ಲಿ ನೀವು ಯಜ್ಞ ಮಾಡುವವರು. ಆದರೆ ಅಂತಹ ಸಂದರ್ಭದಲ್ಲಿ ಈ ಸ್ವರ್ಗಲೋಕಕ್ಕೆ ನೀವು ಬಂದಿದ್ದೀರಿ, ಇಲ್ಲಿಯ ಐಶ್ವರ್ಯವಂತೂ ನಿಮಗೆ ಬೇಕಾದುದಲ್ಲ, ಆ ಉದ್ದೇಶಕ್ಕಂತೂ ನೀವು ಬಂದುದಲ್ಲ ಅನ್ನುವುದನ್ನು ನಾನು ತಿಳಿದುಕೊಂಡವನಿದ್ದೇನೆ. ಆದರೂ ಇಲ್ಲಿಗೆ ಬಂದಿದ್ದೀರಿ, ವಿನಾಕಾರಣ ನೀವು ಎಲ್ಲಿಗೂ ಬರುವವರಲ್ಲ. ನೀವು ಬೇಕು ಎಂದರೆ ಬರುವವರೂ ಅಲ್ಲ, ಬೇಡ ಎಂದರೆ ಬರದಿರುವವರೂ ಅಲ್ಲ. ಅಂತಹ ಒಂದು ವ್ಯಕ್ತಿತ್ವ ಮುನಿಪೋತ್ತಮರಗಳದು. ಈ ರೀತಿ ಬಂದಿದ್ದೀರಿ, ಯಾಕೆ ಬಂದಿದ್ದೀರಿ? ಆದರೂ ಒಂದು ಸಂಶಯ, ನೀವು ಯಜ್ಞ ಯಾಗ ಮಾಡುವಾಗ ಯಾರಿಂದಾದರೂ ನಿಮಗೆ ಉಪಟಳವಾಯಿತೆ? ಈ ಹಿಂದೆ ದುಷ್ಟ ದಾನವರಿಂದ ಹಲವಾರು ಸಂದರ್ಭಗಳಲ್ಲಿ ನಿಮ್ಮ ಯಾಗ ಯಜ್ಞಗಳಿಗೆ ಉಪಟಳವು ಸಂಭವಿಸಿದ್ದುಂಟು. ಅದಕ್ಕೆ ನಮಗೆ ಆಗುವ ಮಟ್ಟಿಗೆ ನಾವು ಅದನ್ನು ನಿವಾರಿಸಿದ್ದುಂಟು. ಆ ರೀತಿ ಏನಾದರೂ ಸಂಭವಿಸಿತೆ? ಅಥವಾ ನಿಮ್ಮ ಯಾಗ ಯಜ್ಞಗಳಿಗೆ ನಮ್ಮಿಂದ ಏನಾದರೂ ಸಹಾಯ ಬೇಕೆ? ನೀವು ಯೋಗ್ಯ ರೀತಿಯಲ್ಲಿ ತಿಳಿಸುವಿರಾದರೆ ನಮ್ಮಿಂದ ಸಾಧ್ಯವಾಗುವ ರೀತಿಯಲ್ಲಿ ನಾವು ಸಹಾಯ ಮಾಡಬಲ್ಲೆ ಅನ್ನುವಂತಹ ಆಶ್ವಾಸನೆಯನ್ನು ಕೊಡುತ್ತಿದ್ದೇನೆ ಸ್ವಾಮಿ. ಆಹಾ, ಸುರಪಾಲ ಸುರಪಾಲ ಪೇಳೆದಿಲ್ಲ ಮಾಡಿಕೊಂಡಿರುವಾಗ ಬೇರೆ ಕಡೆ ಗಮನ ಇರುವುದಿಲ್ಲ, ನಾವು ನಮ್ಮಷ್ಟಕ್ಕೆ ಇರುತ್ತೇವೆ. ಅಂದ್ರೆ ಅದಕ್ಕೆ ಹೆಸರು, ಮತ್ತೊಂದು ಹೆಸರು ಮೈಮರೆಯುವುದು ಅಂತ. ಇದು ಯಾಕೆ ಹೇಳುತ್ತೇನೆ ಅಂತ ಹೇಳಿದ್ರೆ, ಭೂಮಿಯಿಂದ ಬಂದವ ನಾನು, ಭೂಲೋಕದಲ್ಲಿ ಬರಗಾಲ ಬಂದಿದೆ. ಬರಗಾಲ ಬರಗಾಲ, ಅದೆಷ್ಟೋ ವರುಷಗಳಿಂದ ಮಳೆ ಇಲ್ಲ, ಬೆಳೆ ಇಲ್ಲ, ಮಳೆ ಇಲ್ಲದೆ ಬೆಳೆ ಇಲ್ಲದೆ ಭೂಮಿ ಬತ್ತಿ ಹೋಗಿದೆ. ಎಲ್ಲಿ ಯಾವ ಬಾವಿ ಕೊಳವೆಗಳಲ್ಲಿ ನೀರಿಲ್ಲ,
ಕಣಿವೆಗಳಲ್ಲಿ ಹರಿಯುವುದಕ್ಕೆ ನೀರೇ ಇಲ್ಲ. ಕಾಡಲ್ಲಿ ನೋಡಿದ್ರೆ ದೊಡ್ಡ ದೊಡ್ಡ ಮರಗಳಲ್ಲಿ ಹಸಿರಾದಂತ ಒಂದು ಎಲೆಗಳಿಲ್ಲ. ಅಂಥ ರೀತಿಯ ಬರಗಾಲ. ಕೆಲವರು ಹೇಳುವುದುಂಟು, ಕಷ್ಟದಲ್ಲಿ ವೆಂಕಟರಮಣ ಕಾಯ್ತಾನೆ ಅಂತ. ಹೌದು, ಆದ್ರೆ ಕಷ್ಟ ಅಂದ್ರೆ ಏನು? ಎಲ್ಲರೂ ಜೀವ ಬಿಡುವವರೇ. ಯಮನು ಒಬ್ಬೊಬ್ಬರ ಜೀವವನ್ನು ಕೊಂಡೋಗುತ್ತಾ ಇದ್ದಾನೆ. ಯಮನು ಇನ್ನೊಬ್ಬರ ಜೀವವನ್ನು ಕೊಂಡು ಹೋಗಬೇಕಂತಾದ್ರೆ ಅವನ ಆಯುಷ್ಯ ಮುಗಿಬೇಕಂತ ಅದಕ್ಕೊಂದು ಕಾರಣ ಬೇಕಂತೆ. ಈಗ ಎಲ್ಲದಕ್ಕೂ ಒಂದೇ ಕಾರಣ, ಹೊಟ್ಟೆಗೆ ಇಲ್ಲದೆ ಹಸಿವೆಯಿಂದ ಕಂಗೆಡುತ್ತಾ ಇದ್ದಾರೆ. ಓ, ಯಾಕೆ ಹೇಳಿ ಅಂದ್ರೆ, ದೇವೇಂದ್ರ ನಿಮ್ಮ ದಿಕ್ಪಾಲಕರೆಲ್ಲ ಇದನ್ನು ನೋಡಿಕೊಂಡು ಬೇಕು ಬೇಕಾದನ್ನು ಕೊಡಬೇಕಾದವರು. ಅತ್ತ ಗಮನ ಹರಿಸದೆ ಇಲ್ಲಿ ಆಳ್ವಿಕೆ ಮಾಡಿಕೊಂಡಿದ್ದಾಗ ನಮ್ಮ ಪ್ರಜಾವರ್ಗದವರ ಸಹೋದರರ ದೂರನ್ನು ಹೊತ್ತುಕೊಂಡು ಇಲ್ಲಿವರೆಗೆ ಬಂದಿದ್ದೇನೆ. ಓ, ಭೂಮಿಯಲ್ಲಿ ಕಷ್ಟ, ಬರಗಾಲ, ಸಂಕಷ್ಟ, ಪರಿಹಾರ ಇಲ್ಲ ಸುರಪಾಲ, ಪರಿಹಾರ ಇಲ್ಲ. ಭೂಮಿಯಲ್ಲಿ ಬರಗಾಲ, ನೀವು ಹೇಳುವುದನ್ನು ಕೇಳುವಾಗ ಮರುಕ ಹುಟ್ಟುತ್ತದೆ. ನಿಮ್ಮ ಮನದ ಅಂತರಾಳವನ್ನ ನೀವು ಬಿಚ್ಚಿಟ್ಟಿದ್ದೀರಿ. ಹೌದು, ಐಶ್ವರ್ಯವಂತರಾಗಿ ಇರುವವರು, ಸದಾ ಕಷ್ಟದಲ್ಲಿರುವವರು, ಯಾರಿಗೆ ಆಗಲಿ ಬರಗಾಲ ಬಂತು ಅಂತಾದ್ರೆ ಅದನ್ನು ಅಷ್ಟು ಸುಲಭದಲ್ಲಿ ಅರಗಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಲ್ವಾ? ಹೌದು, ನೀವು ಹೇಳುವುದು ಕೇಳುವಾಗ ನಮಗೂ ಬಹಳ ಬೇಸರವಾಗುತ್ತಾ ಇದೆ. ಆದರೂ ನೀವು ಭೂಮಿಯಿಂದ ಬಂದವರು, ಅಲ್ಲಿನ ವಿಷಯಗಳನ್ನು ಸರಿಯಾಗಿ ಅವಲೋಕನ ಮಾಡಿ ಅವರೊಂದಿಗೆ ಇದ್ದುಕೊಂಡು ಅವರ ಏಳಿಗೆಯನ್ನೇ ಬಯಸುವವರು ನೀವು. ನಿಮ್ಮ ಈ ಮಾತಿನಿಂದ ನನಗೆ ಒಂದು ಸ್ಪಷ್ಟವಾಯಿತು, ಮಗದೊಮ್ಮೆ ಸ್ಪಷ್ಟವಾಯಿತು. ಏನೆಂದರೆ, ನೀವು ಪರೋಪಕಾರಿ ಅನ್ನುವುದು. ಆಗ ನಾನು ಮೊದಲೇ ತಿಳಿಸಿದಂತೆ ನೀವು ನಿಮ್ಮವರು ಅಂತ ಕೇಳಿದರೆ ಪ್ರಪಂಚದ ಜನರೆಲ್ಲರೂ ನನ್ನ ಬಂಧುಗಳು ಅನ್ನುವಂತಹ ರೀತಿಯಲ್ಲಿ ನಡೆದುಕೊಳ್ಳುವವರು, ಜೀವನವನ್ನು ಸಾಗಿಸುವವರು. ಸರಿ, ಅದಕ್ಕೆ ಅನುಗುಣವಾಗಿಯೇ ನೀವು ಈಗ ವರ್ತಿಸಿದವರಿದ್ದೀರಿ. ಆದರೆ ನೀವು ಒಂದು ತಿಳಿದುಕೊಳ್ಳಬೇಕಾದ್ದು, ಏನು ಸುರಪ್ಪ, ಮಾಡಿದ್ದುಣ್ಣೋ ಮಹಾರಾಯ, ಅಥವಾ ಪ್ರಪಂಚದಲ್ಲಿ ಮನುಷ್ಯ ಮಾಡಿದ್ದನ್ನು ಮನುಷ್ಯನೇ ಅನುಭವಿಸುತ್ತಾನೆ ಅನ್ನುವಂತಹ ನಾಣ್ಣುಡಿಯಂತೆ, ಅವನು ಮಾಡಿದ್ದನ್ನು ಅವನೇ ಅನುಭವಿಸಬೇಕು ಅನ್ನುವಂತಹ ಒಂದು ನಾಣ್ಣುಡಿಯಂತೆ ಈಗ ನಡೆಯುವಂತಹ ಎಲ್ಲ ಕಾರ್ಯಗಳು ಅದಕ್ಕೆ ಅನುಗುಣವಾಗಿಯೇ ಹೋಗುತ್ತಾ ಉಂಟು ಅನ್ನುವ ಒಂದು ಅಭಿಪ್ರಾಯ ನಮ್ಮದು. ಏನದು? ಈಗ ಇಷ್ಟೆಲ್ಲ ನಡೆಯಲು ಏನು ಕಾರಣ ಗೊತ್ತೇ? ಏನು ಕಾರಣ? ಜನರೋ ಮುನಿ
ನಿರ್ಮಾಣ ಆಗಲು ಏನು ಕಾರಣ ಗೊತ್ತೇ? ಏನು? ಜನರ ದುಷ್ಕೃತ್ಯಗಳು. ಇಂದು ಹಿಂದೆ ಇರುವ ತರದಲ್ಲಿ ಜನಗಳಿಲ್ಲವಯ್ಯ. ನಿಮ್ಮ ಭೂಲೋಕದಲ್ಲಿ ನಾನು ನನ್ನದು ಎನ್ನುವ ಅಹಂಕಾರದ ಮದ ತುಂಬಿ ಹೋಗಿದೆ. ನಾವು ಇಂದು ಇರಬೇಕಾದಲ್ಲಿ ಇಂದು ನಾನು ಎನ್ನುವುದೇ ತುಂಬಿಕೊಂಡಿದೆ. ಇದರಿಂದಾಗಿ ಆಗುವಂತಹ ಅನಾಹುತಗಳು ಅಷ್ಟಿಷ್ಟಲ್ಲ, ನಡೆದಂತಹ ಘಟನೆಗಳು ಈ ಪರಿಸ್ಥಿತಿಗೆ ಕಾರಣ ಆಗಿದೆ. ಇನ್ನೊಂದು ಕಡೆಯಲ್ಲಿ ವನಿತೆಯರ ಮದ, ಇನ್ನೊಂದು ಕಡೆಯಲ್ಲಿ ಧನ ಕನಕಗಳ ಮದ. ಧನವಂತನು ಏನು ಮಾಡಿದರೂ ನಡೆದಿತು ಅನ್ನುವ ರೀತಿಯಲ್ಲಿ ವರ್ತಿಸುವಂತಹ ಪರಿಸ್ಥಿತಿಯಿಂದಾಗಿ ಅನೇಕ ಕೆಟ್ಟ ಘಟನೆಗಳು ನಡೆಯುತ್ತಿದೆ. ಇನ್ನೂ ಇದೆ, ಪೂಜ್ಯ ಭಾವನೆ ಎನ್ನುವುದನ್ನೇ ಜನರು ಮರೆತಂತಹದು. ಯಾರನ್ನು ಯಾವಾಗ ಪೂಜ್ಯ ಭಾವನೆಯಿಂದ ನೋಡಬೇಕೋ ಅದನ್ನು ನೋಡದೆ ತನಗೆ ಇಷ್ಟ ಬಂದ ರೀತಿಯಲ್ಲಿ ವರ್ತಿಸಿ ಅಂತಹ ಕಾರಣದಿಂದ ಇಂತಹ ಅಹಿತಕರವಾದಂತಹ ಇಂತಹ ಕಠೋರ ಪರಿಸ್ಥಿತಿ ಭೂಮಿಯಲ್ಲಿ ಉಂಟಾಗಿದೆ. ಅಷ್ಟೇ ಅಲ್ಲ, ವಿಶೇಷವಾಗಿ ಹೇಳುವುದಿದ್ದರೆ ಯಾಗ ಯಜ್ಞಗಳು ನಡೆಯುವುದಿಲ್ಲ. ಯಾವಾಗಲೂ ಭೂಮಿಯಲ್ಲಿ ಸತ್ಕರ್ಮಗಳು ಸರಿಯಾದಂತಹ ಸಂದರ್ಭದಲ್ಲಿ ಸರಿಯಾದಂತಹ ಕಾಲಕಾಲಕ್ಕೆ ನಡೆಯುವುದು ನಡೆದರೆ ಮಾತ್ರ ಬೆಳೆ ಮಳೆ ಬಿಸಿಲು ಎಲ್ಲವೂ ಸರಿಯಾಗಿ ಬರುವುದು. ಆದರೆ ಇದು ಯಾವುದೂ ಈಗಿಲ್ಲ. ಯಾಗ ಯಜ್ಞಗಳಿಂದ ಏನು ಫಲ? ಅದನ್ನು ಮಾಡುವುದರಿಂದ ನಮ್ಮ ಸಮಯ ವ್ಯರ್ಥ, ಧನ ವ್ಯರ್ಥ ಅನ್ನುವ ರೀತಿಯಲ್ಲಿ ಮುಂದುವರಿಯುತ್ತಿದ್ದಾರೆ. ಇದೆಲ್ಲ ಕಾರಣದಿಂದ ಈ ರೀತಿಯ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಆದರೂ ನಿಮ್ಮ ಚಿಂತನೆ ತಪ್ಪಲ್ಲ, ಆ ಚಿಂತನೆಗೆ ನಾನು ಬೆಲೆಯನ್ನು ಕೊಡುತ್ತಾ ಇದ್ದೇನೆ. ದೇವೇಂದ್ರ, ಇದಕ್ಕೆ ಬೇಕಾಗಿ ಜನ್ಮ ಮಾಡಿಸಿ ಜನ್ಮವನಗೋಗಿ ನಾನು ನಿಮ್ಮವರನ್ನು
ಸತ್ಯ ತಳ್ಳಿ ಹಾಕುವ ಹಾಗಿಲ್ಲ. ಭೂಮಿಯಲ್ಲಿ ಎಲ್ಲ ಜನರು ಒಂದೇ ತೆರನಾಗಿರುವುದಿಲ್ಲ. ಕೆಲವು ದುಷ್ಕರ್ಮಿಗಳು ಮಾಡಬಾರದ ಅನ್ಯಾಯ ಮಾಡುತ್ತಾರೆ, ಕೆಲವು ಒಳಿತದವರು ಇದ್ದಾರೆ, ಧರ್ಮದ ದಾರಿಯಲ್ಲಿ ನಡೆಯುವರು ಇದ್ದಾರೆ. ದೇವತೆಗಳಂತ ನಿಮ್ಮನ್ನು ಮೆಚ್ಚಿಸಬೇಕಂತಾದ್ರೆ ಭೂಮಿಯಲ್ಲಿ ನಡೆಯಬೇಕಂತ ಯಜ್ಞ ಯಾಗಾದಿಗಳು ಅರ್ಥಾತ್ ಜನ್ನ ಅಂದ್ರೆ ಯಾಗ ನಡೀಲೇಬೇಕು. ಈವಾಗ ಪರಿಸ್ಥಿತಿ ಎಲ್ಲಿವರೆಗೆ ತಲುಪಿದೆ ಹೇಳಿದ್ರೆ, ದೇವತೆಗಳನ್ನು ಮರೆತು ಮೈಮರೆತು ಮಾಡಬಾರದ ಅನ್ಯಾಯವನ್ನು ಮಾಡಿ ನಿಮ್ಮಂತ ಅಂದ್ರೆ ದೇವತೆಗಳ ಅತೃಪ್ತಿಗೆ ಕಾರಣಕರ್ತರಾಗಿದ್ದಾರೆ. ಹೌದು, ಅದರ ಪರಿಣಾಮವಾಗಿ ಬರಗಾಲ ಬಂದಿದೆ. ಬರಗಾಲದ ಪರಿಣಾಮವಾಗಿ ಭೂಮಿಯಲ್ಲಿ ಅದೆಷ್ಟೋ ಮಂದಿ ಸಾವಿಗೀಡಾಗಿದ್ದಾರೆ. ಬ್ರಹ್ಮನ ಒಂದು ಹಣೆ ಬರ ಉಂಟ ಅಂತ ಉಂಟಂತೆ, ಆಯುಷ ಇಷ್ಟು ವರ್ಷ ಅಂತ. ಸಾಯುವುದಕ್ಕೊಂದು ಕಾರಣ ಇರುತ್ತದೆ. ಈಗ ಎಲ್ಲ ಕಾರಣ ಒಂದೇ, ಹಸಿವಿಂದಲೇ ಸಾಯುವುದು, ಹಸಿವಿನಿಂದಲೇ ಸಾಯುವುದು. ಅದೆಷ್ಟು ವರ್ಷಗಳಿಂದ ತಪಸ್ಸಿನಲ್ಲಿ ಕುಳಿತಿದ್ದ, ತಪಸ್ಸು ಮಾಡುತ್ತಿದ್ದವ ನಾನು, ಒಮ್ಮಿಂದೊಮ್ಮೆಗೆ ತಪೋಭಂಗವಾಯಿತು. ಯೋಚನೆ ಮಾಡಿದ್ರೆ ಪ್ರಾಪಂಚಿಕರ ಬರಗಾಲವನ್ನು ಬಗೆಹರಿಸಿದಾಗ ಬೇಕಾಗಿಯೇ ಜಗದಂಬಿಕೆ ನನ್ನ ತಪೋಭಂಗ ಮಾಡಿದೆ ಎಂಬುದಾಗಿ ಮನವರಿಕೆ ಆಯಿತು. ಓ, ಆದರೆ ಅಲ್ಲಿಯ ಪ್ರಜಾವರ್ಗದವರಿಗೆ ಭರವಸೆ ಕೊಟ್ಟಿದ್ದೇನೆ, ಯಾಗ ಮಾಡುತ್ತೇನೆ, ನಿಮ್ಮ ಕಷ್ಟವನ್ನು ಪರಿಹರಿಸುತ್ತೇನೆ ಅಂತ. ಓ, ಆದರೆ ಯಾಗ ಮಾಡುವುದಕ್ಕೆ ಸುವಸ್ತುಗಳು ಬೇಕಲ್ಲ. ಭೂಮಿಯಲ್ಲಿ ತಿನ್ನುವುದಕ್ಕೆ ಆಹಾರ ಇಲ್ಲ, ಮತ್ತೆ ಸುವಸ್ತುಗಳು ಎಲ್ಲಿ ದೇವೇಂದ್ರ? ಆದ್ದರಿಂದ ಕೇಳುತ್ತಾ ಇದ್ದೇನೆ, ನನಗಾಗಿ ಅಲ್ಲ, ಭೂಮಿಯ ಒಳಿತಿಗಾಗಿ, ಅಲ್ಲಿಯ ಬರಗಾಲವನ್ನು ಹೋಗಲಾಡಿಸಕ್ಕೆ ಬೇಕಾಗಿ, ಯಜ್ಞ ಯಾಗಾದಿಗಳನ್ನು ಮಾಡುವುದಕ್ಕೆ ಬೇಕಾಗಿ, ಬಯಸಿದ್ದನ್ನು ಕೊಡುವಂತ ಆ ಕಾಮಧೇನುವನ್ನು ಆ ಯಜ್ಞಕ್ಕಾಗಿ ದಯಪಾಲಿಸುವೆಯ ದೇವೇಂದ್ರ. ಮುನಿವರ್ಯ, ನೀವು ಹೇಳುವುದನ್ನು ಕೇಳುವಾಗ ಬಹಳ ಸಂತೋಷವಾಯಿತು. ನೀವು ಮಾತನಾಡುವ ರೀತಿಯನ್ನ ನೋಡುವಾಗ ನಾನಂದುಕೊಂಡೆ ಬರಗಾಲವನ್ನ ದೂರ ಮಾಡಿಸಲು ಏನಾದರೂ ನಮ್ಮಿಂದ ಸಹಾಯ ಬೇಕು, ನೇರವಾಗಿ ನಮ್ಮಿಂದ ಸಹಾಯ ಬೇಕು ಅನ್ನುವುದನ್ನ ಕೇಳುತ್ತೀರಿ ಅಂದುಕೊಂಡೆ. ಆದರೆ ನೀವು ಹಾಗೆ ಮಾಡಲಿಲ್ಲ. ನೀವು ಕೇಳಿದ್ದೇನು, ಕರ್ಮಗಳನ್ನ ಮಾಡಲು, ಆ ಕರ್ಮ ಭೂಮಿಯಲ್ಲಿ ಯಾಗ ಯಜ್ಞಗಳನ್ನು ಮಾಡುವುದರ ಮೂಲಕ ದೇವತೆಗಳನ್ನ ಮೆಚ್ಚಿಸಿ ಅಲ್ಲಿ ಮಳೆ ಬೆಳೆಯನ್ನು ಬರುವ ಹಾಗೆ ಮಾಡುವುದರ ಮುಖಾಂತರ ಆ ಬರಗಾಲವನ್ನು ದೂರ ಮಾಡಬೇಕು ಎನ್ನುವಂತ ಒಂದು ಸದುದ್ದೇಶವನ್ನ ನೀವು ಇಟ್ಟುಕೊಂಡಿದ್ದೀರಿ. ಅದು ಶ್ಲಾಘನಾರ್ಹವೇ ಹೌದು. ನಿಮ್ಮ ಮೇರುಸ್ತರಕ್ಕೆ, ಮೇರು ವ್ಯಕ್ತಿತ್ವಕ್ಕೆ ಅದೊಂದು ಕೈಗನ್ನಡಿ ಅಂತೇಳಿ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅಲ್ವಾ. ಆದ್ದರಿಂದ ನೀವು ಹೇಳುವ ಮಾತು ಕೇಳುವಾಗ ನನಗೆ ಸಹಾಯ ಮಾಡಬೇಕು ಅನ್ನಿಸುತ್ತಾ ಇದೆ. ಆದರೂ ಒಂದು ತೊಡಕುಂಟಲ್ಲ. ಏನು ದೇವೇಂದ್ರ? ವರುಣ ಲೋಕಕ್ಕೆ ಹೋಗಿರುವಳಾಗೆ, ವರುಣ ಲೋಕಕ್ಕೆ ಹೋಗಿರುವಳಾಗೆ, ಆ
ಕೊಟ್ಟವರಿದ್ದೇವೆ. ಯಾಗ ಯಜ್ಞಗಳಿಗೆ ಸಹಾಯ ಮಾಡುವುದು ಅವಳಿಗೆ ಹೊಸದೇನಲ್ಲ. ಆ ದೇನು ಪವಿತ್ರವಾದಂತಹ ದೇನು. ಆದರೆ ಏನು ಮಾಡೋಣ, ಯಾವ ಅನುದಿನವೂ ಎಲ್ಲ ಕಾಲದಲ್ಲೂ ಯಾಗ ಯಜ್ಞಗಳು ನಡೆಯುತ್ತಿರುವಂತಹ ಆ ವರುಣಲೋಕದಲ್ಲಿ ಅವನ ಯಜ್ಞಕ್ಕೆ, ವರುಣದೇವನು ಮಾಡುವಂತಹ ಆ ಯಜ್ಞಕ್ಕೆ ಸಹಕಾರಿಯಾಗಲು ಅವನ ಕೇಳಿಕೆಯಂತೆ ಕಾಮಧೇನುವನ್ನು ಅಲ್ಲಿಗೆ ಕಳುಹಿಸಿಕೊಟ್ಟವನಿದ್ದೇನಯ್ಯ. ಆದ್ದರಿಂದ ಅವಳನ್ನು ಕಳುಹಿಸಿಕೊಡಲು ನನ್ನಿಂದ ಅಸಾಧ್ಯ. ಹಾಗಾದ್ರೆ ಇಲ್ಲಿವರೆಗೆ ಬಂದು ನಿರಾಶನಾಗಬೇಕಾಯಿತು. ಆದರೂ ನಿನ್ನ ಈ ಉದ್ದೇಶವನ್ನು ನೋಡುವಾಗ, ನಿನ್ನ ಆಕಾಂಕ್ಷೆಗೆ ನಾನು ಏನಾದರೂ ಕೊಡಬೇಕಾದ್ದು ನನ್ನ ಕರ್ತವ್ಯ ಅಲ್ವಾ? ಅದನ್ನು ಯಾವುದಾದರೊಂದು ರೀತಿಯಲ್ಲಿ ಸಹಾಯ ಮಾಡಲು ನನ್ನಿಂದಾದಂತಹ ಪ್ರಯತ್ನವನ್ನು ನಾನು ಮಾಡಬೇಕಾದ್ದು ನನ್ನ ಕರ್ತವ್ಯ. ಆದ್ದರಿಂದ ನಾನೊಂದು ಉಪಾಯವನ್ನು ಹೇಳುತ್ತಾ ಇದ್ದೇನೆ, ಒಂದು ಸೂಚನೆಯನ್ನು ಕೊಡುತ್ತಾ ಇದ್ದೇನೆ. ಯಾವುದು? ಅವಳ ಮಗಳಾದಂತಹ ನಂದಿನಿ ಇದ್ದಾಳೆ. ಕಾಮಧೇನುವಿನಷ್ಟೇ ಅಲ್ಲದಿದ್ದರೂ ಸಾಧಾರಣ ಮಟ್ಟಿಗೆ ಅವಳ ಎಲ್ಲ ಗುಣಗಳನ್ನು ಹೊಂದಿದಂತಹ ನಂದನವನದಲ್ಲಿ ಸ್ವಚ್ಛಂದವಾಗಿ ಬದುಕುತ್ತಿರುವಂತಹ ಆ ನಂದಿನಿ ಅನ್ನುವಂತಹ ದೇನು ಕಾಮಧೇನುವಿನ ಪುತ್ರಿ. ಹೌದು, ಕಾಮಧೇನುವನ್ನ ನಮಗೆ ನಿಮ್ಮಲ್ಲಿ ಕಳುಹಿಸಿಕೊಡಲು ಯಾವುದೇ ಅಭ್ಯಂತರವಿಲ್ಲ. ಆದರೂ ನಂದಿನಿಯನ್ನ ನಾವು ನಿಮ್ಮೊಂದಿಗೆ ಕಳುಹಿಸಿಕೊಡುವ ಹಾಗಿಲ್ಲ. ಯಾಕೋ? ಅದು ಅವಳ ಮಗಳಾದ್ದರಿಂದ ಆದ ಕಾರಣ. ಆದರೆ ನಿಮಗೊಂದು ಉಪಾಯವನ್ನು ಸೂಚಿಸಬಲ್ಲೆ. ನಿಮ್ಮ ಅಂತರಂಗದ ಮಾತನ್ನ, ಅಳಲನ್ನ ಅವಳಲ್ಲಿ ತೋಡಿಕೊಂಡು ಅವಳನ್ನ ಒಲಿಸಿ ಅವಳನ್ನ ನೀವು ಕರೆದುಕೊಂಡು ಹೋಗುವಿರಾದರೆ ಅವಳು ನಿಮ್ಮ ಈ ಕಾರ್ಯಕ್ಕೆ ಸರಿಯಾದಂಥ ರೀತಿಯಲ್ಲಿ ಸ್ಪಂದಿಸಬಹುದು ಎನ್ನುವಂತಹ ವಿಶ್ವಾಸವನ್ನ ನಾನು ಹೊಂದಿದವನಿದ್ದೇನೆ. ನನ್ನ ಯಾವುದೇ ಅಭ್ಯಂತರವೂ ಅದಕ್ಕಿಲ್ಲ. ಆದ್ದರಿಂದ ಆ ನಿಟ್ಟಿನಲ್ಲಿ ನೀವು ಪ್ರಯತ್ನಿಸಿ. ದೇವೇಂದ್ರ, ಒಳ್ಳೆಯ ಉಪಾಯ. ತಮಗೆ ನಂದಿನಿಯ ಮೇಲೆ ಅಧಿಕಾರ ಇಲ್ಲ, ಇಲ್ಲ, ಕಾಮಧೇನುವಿನ ಮೇಲೆ ಮಾತ್ರ. ಆದರೆ ಕರಕೊಂಡು ಹೋಗುವುದಕ್ಕೆ ನಮ್ಮ ಅಭ್ಯಂತರ ಇಲ್ಲ, ಇಲ್ಲ. ನಂದಿನಿಯನ್ನು ಒಲಿಸಿಕೊಳ್ಳಬೇಕಾದು ನನ್ನ ಕಾರ್ಯ. ಹೌದು, ಇಷ್ಟು ಸೂಚಿಸಿದ ಮೇಲೆ ದೇವೇಂದ್ರ ವಿಳಂಬ ಮಾಡುವುದಿಲ್ಲ. ಲೋಕದ ಉದ್ಧಾರಕ್ಕಾಗಿ, ಲೋಕದ ಏಳಿಗೆಗಾಗಿ, ಅಲ್ಲಿಯ ಬರ ಪರಿಹಾರಕ್ಕಾಗಿ ಅಮ್ಮನನ್ನು ಒಲಿಸಿಕೊಳ್ಳುವುದಕ್ಕೆ ಅತ್ತ ಕಡೆ ತೆರಳುತ್ತೇನೆ. ಅಪ್ಪಣೆ ಕೊಡಬೇಕು. ಹಾಗೆಯೇ ನಂದಿನಿಯಳ ಮುನಿವರ ಪೂಜಿತು
ನಂದಿನಿಯಳ ಮುನಿವರ ಸಾನಂದದಿ ಪೂಜಿದು ಮಣಿದು ಪಾದಂಗಳಿಗೆ ಮಣಿದು ಕಾಮಧೇನುವಂತೆ ಆ ಧೇನುವಿನ ಬಾಲಗಳಲ್ಲಿ ಸರ್ಪ ಸಂತತಿಯಂತೆ ಗೋವಿನ ಅಂಗಾಂಗಗಳಲ್ಲಿರುವ ರೋಮ ರೋಮಗಳಲ್ಲಿ 33 ಕೋಟಿ ದೇವತೆಗಳಂತೆ ಹಾಗೆ ಒಂದು ಗೋಮಾತೆಯನ್ನು ಪೂಜಿಸಿದ್ರೆ ಸಮಸ್ತ ದೇವತೆಗಳನ್ನು ಪೂಜಿಸಿದ ಫಲ ಎಂಬುದಾಗಿ ಹಿರಿಯರು ಹೊಗಳಿದ್ದಾರೆ ಕೊಂಡಾಡಿದ್ದಾರೆ ಅಮ್ಮ ಹಾಗೆ ಕೊಂಡಾಡಿದ್ದೇನೆ ಮತ್ತೆ ಗೋವಂತ ನಿಮ್ಮನ್ನು ಪ್ರಪಂಚವೇ ಅಮ್ಮ ಅನ್ನುತ್ತಾ ಉಂಟು ಈ ಅಮ್ಮ ಎನ್ನುವುದರ ಉದ್ದೇಶ ಏನು ತನ್ನ ಮಗುವಿಗೆ ಹಾಲನ್ನು ಉಣಿಸಿದಾಗ ಅಮ್ಮ ಎನಿಸಿಕೊಳ್ಳುತ್ತಾಳೆ ಆದರೆ ಗೋವು ತನ್ನ ಹಾಲನ್ನು ತನ್ನ ಮಗುವಿಗೆ ಮಾತ್ರ ಅಲ್ಲ ಪ್ರಪಂಚದ ಸಮಸ್ತರಿಗೂ ಆ ಗೋವಿನ ಹಾಲು ಉಪಯೋಗಕ್ಕೆ ಬರುತ್ತದೆ ಕುಡಿಯುವುದಕ್ಕೆ ಬರುತ್ತದೆ ಆದ್ದರಿಂದ ಭೂಮಿಗೆ ಎಲ್ಲ ಮಾತೆ ಗೋಮಾತೆ ಅಮ್ಮ ದೂರದಿಂದ ನೋಡಿದೆ ಇದು ಬಳಿ ಬಂದು ನಿನಗೆ ಸುತ್ತು ಬಂದೆ ನಿನ್ನನ್ನು ನೋಡುತ್ತಾ ಇದ್ದಾಗೆ ಹಾಡಬೇಕು ಕೊಂಡಾಡಬೇಕು ಎಂಬ ಅಂಬೋಣದಿಂದ ಆರತಿಯನ್ನು ಬೆಳಗಿದ್ದೇನೆ ಜಯಕಾರ ಮಾಡಿದ್ದೇನೆ ಅಮ್ಮ ಪ್ರಸನ್ನಳಾದೆ ಮುನಿಪೋತ್ತಮ ನಿಮ್ಮಂತಹ ಮುನಿಪೋತ್ತಮರು ಈ ನಾಕಲೋಕಕ್ಕೆ ಆಗಮಿಸುವುದು ಹೊಸತೇನಲ್ಲ ನಿಮ್ಮ ಆಗಮನ ಬರೋಣ ರೂಢಿಯಲ್ಲಿ ಇಂದ್ರನಲ್ಲಿ ತಮ್ಮ ದುಗುಡವನ್ನು ವಿನಂತಿಸುವುದು ಜಿಜ್ಞಾಸೆಯನ್ನು ಮಂಡಿಸುವುದು ಇದ್ದೇ ಇದೆ ಆದ್ರೆ ಈಗ ನನಗೆ ಬಂದಂತಹ ಪ್ರಶ್ನೆ ಅದಲ್ಲ ಬಂದಂತಹ ನೀವು ಇಂದ್ರನನ್ನು ಸಮೀಪಿಸಿ ಬಂದಿರೆ ಹೌದಮ್ಮ ಇಂದ್ರನಲ್ಲಿ ನಿಮ್ಮ ದುಗುಡವನ್ನು ಅಥವಾ ಇಂದ್ರನನ್ನು ಕಾಣುವ ಉದ್ದೇಶದಿಂದ ಬಂದಿರೋ ಅವನ ಮುಖೇನ ಈ ಕಡೆ ಬಂದವರಿದ್ದೀರೋ ಯಾಕಂದ್ರೆ ದೇವಲೋಕಕ್ಕೆ ಬರುವವರು ಸಾಧಾರಣ ದೇವಲೋಕವನ್ನೆಲ್ಲ ಸಂದರ್ಶಿಸಿ ಹೋಗ್ತಾ ಇದ್ದಾರೆ ಆದ್ರೆ ನೀವು ಹಾಗಲ್ಲ ಈ ಕಡೆಗೆ ಬಂದವರಿದ್ದೀರಿ ನನ್ನನ್ನು ಪೂಜಿಸುವ ಮೂಲಕ ಪ್ರದಕ್ಷಿಣೆ ಬರುವ ಮೂಲಕ ಗೋ ಸಂತತಿಯನ್ನೇ ಸ್ತುತಿಸುತ್ತಾ ಇದ್ದೀರಿ ಹೌದಮ್ಮ ಮುಖ ಎಂಬುದು ಮನಸ್ಸಿನ ಕನ್ನಡಿ ಇದ್ದಂತೆ ಅಲ್ವಾ ಮನದ ದುಗುಡ ದುಮ್ಮಾನಗಳು ಮುಖದಲ್ಲಿ ಎದ್ದು ಕಾಣುವುದಕ್ಕಿದೆ ಹಾಗೆ ನಿಮ್ಮ ಮುಖವನ್ನೊಮ್ಮೆ ನೋಡಿದಾಗ ಮುಖದಲ್ಲಿ ಕಾಣುವಂತಹ ದುಗುಡ ದೇವೇಂದ್ರನಲ್ಲಿ ಅದಕ್ಕೆ ಸಮಂಜಸ ಉತ್ತರ ದೊರಕಲಿಲ್ಲೋ
ಅಲ್ಲ, ಇತ್ತ ಕಡೆ ಆಗಮಿಸಿ ಉತ್ತರ ಪಡೆಯುವುದಕ್ಕಾಗಿ ಬಂದಿರೋ ಒಂದು ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಮುನಿಪೋತ್ತಮ ಕೇಳ್ತಾ ಇದ್ದೇನೆ, ನೀವು ಬಂದ ಉದ್ದೇಶವೇನು? ವಿನಯದಿ ದೊರೆಗಿಳಿದಂದು ವಿನಯದಿ ದೊರೆಗಿಳಿ ವಿಶ್ವಾಸ ಉಂಟು. ನಾನು ನಾನಾಗಿ ಬಂದದ್ದಲ್ಲ, ಮತ್ತೆ ಧರೆಯಲ್ಲಿರುವ ಜನರ ಪ್ರತಿನಿಧಿಯಾಗಿ ಬಂದವ ನಾನು. ಅಮ್ಮ, ಭೂಮಿಯಲ್ಲಿ ಬರಗಾಲ ಬರಗಾಲ, ಎಲ್ಲಿ ಎಲ್ಲಿ ಯಾವ ಕಡೆ ಹೋದರೂ ಉಣ್ಣುವುದಕ್ಕೆ ಆಹಾರ ಇಲ್ಲ, ಕುಡಿಯುವುದಕ್ಕೆ ನೀರಿಲ್ಲ, ಮರಗಳೆಲ್ಲ ಬತ್ತಿ ಮರಗಳಲ್ಲಿ ಹಣ್ಣು ಹಂಪಲುಗಳಿಲ್ಲ, ಕೆರೆಗಳಲ್ಲಿ ನೀರಿಲ್ಲ, ಎಲ್ಲ ಬತ್ತಿ ಹೋಗಿದೆ. ಅಂತ ಬರಗಾಲಲ್ಲಿ ಎಲ್ಲ ಕಂಗೆಡುತ್ತಾ ಇದ್ದಾಗ ಅರಿವಾಯಿತು, ಕೆಲವರಿದ್ದಾರೆ ದುಷ್ಟರು ಮಾಡಬಾರದ್ದನ್ನು ಮಾಡಿ, ಒಳಿತಾದವರು ಧರ್ಮವಂತರಿಗೆ ಪೂಜೆ ಪುನಸ್ಕಾರ ಮಾಡುವುದಕ್ಕೆ ಬಿಡಲಿಲ್ಲ. ಅದರ ಪರಿಣಾಮವಾಗಿ ದಿಕ್ಪಾಲಕರು ಸಂತುಷ್ಟರಾಗಲಿಲ್ಲ. ಆದ್ದರಿಂದ ಅಮ್ಮ ಅವರಿಗೆ ಭರವಸೆ ಮಾತನ್ನು ಕೊಟ್ಟೆ, ಸಹೋದರರೇ ಹೆದರಬೇಡಿ, ಯಜ್ಞ ಯಾಗಾದಿಗಳನ್ನು ಮಾಡಿ ದೇವತೆಗಳನ್ನು ಮೆಚ್ಚಿಸಿದರೆ ಅದರ ಪರಿಣಾಮವಾಗಿ ಕಷ್ಟ ಪರಿಹಾರ ಆಗುತ್ತದೆ ಅಂತ. ಆವಾಗ ಅಲ್ಲಿಯವರೇ ಹೇಳಿದ್ರು, ಏನು ತಿನ್ನುವುದಕ್ಕೆ ಆಹಾರ ಅಲ್ಲ, ಮತ್ತೆ ಯಜ್ಞ ಯಾಗ ಮಾಡುವುದಕ್ಕೆ ಉಂಟೆ ಅಂತ. ಅವರಿಗೆ ಧೈರ್ಯ ಹೇಳಿ ಬಂದಿದ್ದೇನಮ್ಮ, ನನ್ನ ತಪೋಬಲದಿಂದ ನೇರವಾಗಿ ದೇವೇಂದ್ರನ ಸಭೆಯನ್ನು ಹೊಕ್ಕೆ ದೇವೇಂದ್ರನಲ್ಲಿ ಕೇಳಿಕೊಂಡೆ, ಕಷ್ಟದ ಪರಿಹಾರವನ್ನು ಭಿನ್ನವಿಸಿದೆ. ದೇವೇಂದ್ರ ಹೇಳಿದ, ಏನು ಯಜ್ಞ ಯಾಗಾದಿಗಳನ್ನು ಮಾಡುವುದಕ್ಕೆ ಕಾಮಧೇನು ಕಳಿಸಿಕೊಡುತ್ತಿದ್ದೆ, ಆದರೆ ಕಾಮಧೇನು ಇಲ್ಲಿಲ್ಲ, ವರ್ಣಲೋಕದಲ್ಲಿದ್ದಾಳೆ, ಅವಳ ಮಗಳ ಅಂತ ನಂದಿನಿ ಇದ್ದಾಳೆ, ಅದಕ್ಕಿಂತ ತುಸು ಹೆಚ್ಚು ಸಮರ್ಥವಂತಳೆ ಸರಿ, ಆದರೆ ನನ್ನ ಅಧಿಕಾರ ವ್ಯಾಪ್ತಿ ಅಲ್ಲಿವರೆಗೆ ಇಲ್ಲ ಅಂತ. ಆದ್ದರಿಂದ ಅಮ್ಮ, ಭೂಮಿಯ ಅಂದ್ರೆ ಧರೆಯ ಅಲ್ಲಿಯ ಆಳುಗಳ ಪ್ರಜೆಗಳ ಪ್ರತಿನಿಧಿಯಾಗಿ ಬಂದಂತಹ ನಾನು ದೇವತೆಗಳನ್ನು ಮೆಚ್ಚಿಸುವುದಕ್ಕೆ ಬೇಕಾಗಿ
ಯಜ್ಞ ಯಾಗದಿಗಳನ್ನು ಮಾಡುವುದಕ್ಕೆ ಬೇಕಾಗಿ, ಅದಕ್ಕೆ ಬೇಕಾದಂತಹ ಸುವಸ್ತುಗಳನ್ನು ಪಡೆಯುವುದಕ್ಕೆ ಬೇಕಾಗಿ ಅಮ್ಮ ಅಮ್ಮ ಭೂಮಿವರೆಗೆ ದಯಪಾಲಿಸಬೇಕು, ದಯಪಾಲಿಸಬೇಕು, ಭೂಮಿಗಿಳಿಯಬೇಕು, ಭೂಮಿಯನ್ನು ಉದ್ಧಾರ ಮಾಡಬೇಕಮ್ಮ, ಉದ್ಧಾರ ಮಾಡಬೇಕು. ಮುನಿಪತೆ, ಈಗ ದೇವಲೋಕಕ್ಕೆ ಬಂದಂತಹ ನೀನು ದೇವೇಂದ್ರನಲ್ಲಿ ವಿನಂತಿಸಿದಿ, ಭುವಿಗೆ ಬಂದ ಕಷ್ಟವನ್ನು ಅರಿಯಿದಿ, ಕಾಮಧೇನುವನ್ನು ಕಳುಹಿಸಿಕೊಡಬೇಕು ಅಂತ. ವರ್ಣಲೋಕಕ್ಕೆ ಹೋದಂತಹ ಕಾಮಧೇನು ಸದ್ಯಕ್ಕೆ ಬರುವುದಕ್ಕಿಲ್ಲ, ಅದಕ್ಕಾಗಿ ನಂದಿನಿಯನ್ನು ಪ್ರಾರ್ಥಿಸು ಎಂಬುದಾಗಿ ದೇವೇಂದ್ರನ ಮುಖೇನ ಈ ಕಡೆ ಬಂದವನಿದ್ದೆ. ಬಂದದ್ದು ಯಾಕೆ ಅಂತ ಕೇಳಿದ್ರೆ, ಭುವಿಯಲ್ಲಿರುವಂತಹ ಬರಗಾಲವನ್ನು ನೀಗಿಸುವುದಕ್ಕೆ, ಯಜ್ಞ ಯಾಗಾದಿಗಳನ್ನು ಮಾಡುವುದಕ್ಕೆ ಅಂತ ಆಡ್ತಾ ಇದ್ದೆ. ಹೌದಮ್ಮ. ಮುನಿಪತೆ, ಈಗ ನೀನು ಯಜ್ಞ ಯಾಗಾದಿಗಳನ್ನು ಮಾಡುವುದಕ್ಕೆ ಮುಂದುವರಿಯುತ್ತಿದ್ದಿ ಅಂತ ಆದ್ರೆ, ಈ ಬರಗಾಲ ಬರುವುದಕ್ಕೆ ಕಾರಣ ಏನು ಅಂತ ಚಿಂತಿಸಬೇಕಲ್ಲ. ಗರ್ವಿಯಾದ ಜನರಿಂದಲ್ವೇ? ಸಾಧ್ಯವೇ ಹೊರತು ಮಾವಿನ ಗುಣವನ್ನು ಪಡೆಯುವುದಕ್ಕೆ ಸಾಧ್ಯವೋ ಇಲ್ಲಮ್ಮ? ಇಲ್ಲವಲ್ಲ. ಹಾಗೆ ಈ ಭುವಿಯಲ್ಲಿ ಉತ್ತಮ ಸಂಪತ್ ಭರಿತವನ್ನು ಪಡೆಯಬೇಕು ಅಂತಾದ್ರೆ ಆ ಭುವಿಯಲ್ಲಿ ಇರುವಂತಹ ಮಾನವರು ಕಾರಣರಾಗುತ್ತಾರೆ. ನೀನು ಕಣ್ಣು ಮುಚ್ಚಿ ತಪಸ್ಸನ್ನಾಚರಿಸುವ ಸಂದರ್ಭದಲ್ಲಿ ಸಂಪತ್ ಭರಿತವಾದ ಭೂಮಾತೆ ಇದ್ಲು, ಆದ್ರೆ ಕಣ್ತೆರೆದು ನೋಡಿದಾಗ ಭೂಮಿ ಬರಡಾಗಿದೆ ಎಂಬುದಾಗಿ ಜನರ ರೋದನ ನಿನ್ನನ್ನು ಕಣ್ತೆರೆಯಿಸಿತು ಅಂತ ಆಡ್ತಾ ಇದ್ದಿ. ಹೌದಮ್ಮ. ಇದಕ್ಕೆ ಕಾರಣ ಏನು ಅಂತ ತರ್ಕಿಸಿದ್ರೆ, ನೀನ್ ಆಡ್ತಾ ಇದ್ದಿ ದೇವತೆಗಳು ಕಾಲಕಾಲಕ್ಕೆ ಕೊಡಬೇಕಾದದನ್ನು ಕೊಡ್ಲಿಲ್ಲ ಎಂಬ ಹಾಗೆ. ದೇವತೆಗಳನ್ನು ಆಕ್ಷೇಪಿಸುವ ಮೊದಲು ಒಮ್ಮೆ ಭೂಮಿಯ ಜನರನ್ನು ಯಾವ ರೀತಿ ಇದ್ದಾರೆ ಎಂಬುದನ್ನು ಅವಲೋಕಿಸುವುದು ಉತ್ತಮವಲ್ವೇ? ಭುವಿಯಲ್ಲಿ ಯಜ್ಞ ಯಾಗಾದಿಗಳು ಕಾಲಕಾಲಕ್ಕೆ ನಡೆಯಬೇಕು. ಆ ಯಜ್ಞ ಯಾಗಾದಿಗಳ ಫಲವಾಗಿ ಆವಿರ್ಭಾವವು ಹವಿಸ್ಸು ದೇವತೆಗಳಿಗೆ ಲಭ್ಯವಾಗುವುದಕ್ಕಿದೆ. ಹೌದಮ್ಮ. ಅದರಿಂದ ಸಂತುಷ್ಟಗೊಂಡಂತಹ ದೇವತೆಗಳು ಸಕಾಲಕ್ಕೆ ಬೇಕಬೇಕಾದನ್ನು ಭುವಿಗೆ ಕೊಡುವುದಕ್ಕೆ ಮನ ಮಾಡುತ್ತಾರೆ. ಆದ್ರೆ ಈಗ ಈ ಭೂಮಿಯನ್ನು ನೋಡಿದಾಗ ಯಜ್ಞ ಯಾಗಾದಿಗಳು ನಡೆಯುತ್ತಾ ಉಂಟು ಇಲ್ವಲ್ಲ? ಇಲ್ಲಮ್ಮ. ಯಜ್ಞ ಯಾಗಾದಿಗಳನ್ನು ನಡೆಸಬೇಕಾದವರೇ ಯಜ್ಞ ಯಾಗಾದಿಗಳನ್ನು ನಡೆಸದೆ ಸುಮ್ಮಗಿರುವಾಗ ದೇವತೆಗಳು ಭೂಮಿಗೆ ಬೇಕಾದನ್ನು ಕೊಡಬೇಕು ಎಂಬುದು ಯಾವ ನ್ಯಾಯ ಹೇಳು? ಅಮ್ಮ,
ವಿಷಯ ಹೌದು ಅಲ್ಲ ಅಂತಲ್ಲ. ಆದರೆ ಈಗ ಯಜ್ಞಯಾಗಾದಿಗಳು ಮಾಡುವುದಕ್ಕೆ ಭೂಮಿಯಲ್ಲಿ ಬರಗಾಲ ಬಂದಿದೆ, ಅಲ್ಲಿ ಬೇಕು ಬೇಕಾದ ಸುವಸ್ತುಗಳಿಲ್ಲ. ಆ ಸುವಸ್ತುಗಳನ್ನು ಪಡೆಯುವುದಕ್ಕೆ ಬೇಕಾಗಿ, ಯಜ್ಞಯಾಗಾದಿಗಳನ್ನು ಮಾಡುವುದಕ್ಕೆ ಬೇಕಾಗಿ ಕಾಮಧೇನು ಅಪೇಕ್ಷಿಸಿ ಬಂದದ್ದು. ಕಾಮಧೇನುಯಿಂದ ಎಲ್ಲ ಸಿಕ್ಕಿದ ಮೇಲೆ ಕಾಮಧೇನು ಮರಳಿ ಕೊಡಲಾಗುವುದು, ದೇವತೆಗಳ ಪ್ರೀತಿಗಾಗಿ ಯಜ್ಞಯಾಗಾದಿಗಳನ್ನು ಮಾಡಲಾಗುವುದು. ಆದ್ದರಿಂದ ಅಮ್ಮ, ಈ ಕಷ್ಟದ ಪರಿಹಾರಕ್ಕಾಗಿ ಭೂಮಿಗೆ ಬರೋದಕ್ಕೆ ಬೇಕಾಗಿ ಬೇಡಿಕೊಳ್ಳುತ್ತಾ ಇದ್ದೇನೆ, ವಿನಂತಿಸ್ತಾ ಇದ್ದೇನೆ ಮುನಿಪತೆ. ಈಗದ ಪರಿಸ್ಥಿತಿಯನ್ನು ನಾನು ಒಪ್ಪಿಕೊಳ್ಳುತ್ತಾ ಇದ್ದೇನೆ, ಆದ್ರೆ ನಾನು ಅವಲೋಕಿಸುವುದು ಹಾಗಲ್ಲ. ಈ ಪರಿಸ್ಥಿತಿಗೆ ಭೂಮಿಯಲ್ಲಿರುವವರು ಬರುವುದಕ್ಕೆ ಕಾರಣ ಏನು ಎಂಬುದನ್ನು ಅವಲೋಕಿಸಿದ್ದು. ಈ ಭೂಮಿಯನ್ನು ಆಳುವಂತವರು ಈ ಭೂಮಿಯಲ್ಲಿ ನಡೆಸಬೇಕಾದದನ್ನು ನಡೆಸಿಕೊಂಡು ಹೋಗಬೇಕು, ಧರ್ಮ ನಿಷ್ಠೆಯಿಂದ ಪರಿಪಾಲನೆಯನ್ನು ಮಾಡಬೇಕು. ಆದ್ರೆ ಭುವಿಯಲ್ಲಿದ್ದವರಿಗೆ ಹೊನ್ನು ಮಣ್ಣು ಹೆಣ್ಣುವಿನ ಮದ ಹೆಚ್ಚಾಗಿದೆ, ಅದರ ಹಿಂದೆಯೇ ಓಡುತ್ತಾ ಇದ್ದಾರೆ. ಹೊನ್ನು ಮಣ್ಣು ಹೆಣ್ಣು ಬೇಡ ಅಂತಲ್ಲ, ಬೇಕು, ಎಷ್ಟು ಬೇಕೋ ಅಷ್ಟು ಮಿತಿಯಲ್ಲಿ. ಅತಿ ಆದ್ರೆ ಅಮೃತವು ವಿಷ ಎಂಬ ನಾಲ್ನುಡಿ ಇದೆ. ಅಂತೆ ಈಗ ಅತಿಯಾದಂತಹ ವ್ಯಾಮೋಹ ಜನರನ್ನು ಈ ಪರಿಸ್ಥಿತಿಗೆ ತಳ್ಳಿತು ಎಂಬುದು ನನ್ನದಾದಂತಹ ಮಾತು. ಯಾಕೆ ಬಲ್ಲೆಯ, ಈ ಧರಣಿಯನ್ನು ಆಳಿದಂತಹ ಧರಣೀಶನಾದ ಕಾರ್ತವೀರ್ಯನ ಉದಾಹರಣೆಯನ್ನೇ ತೆಗೆದುಕೊಳ್ಳೋಣ. ಉದಾಹರಣೆ ಕತೆ ಉಂಟ ಅಮ್ಮ. ಮತ್ತೆ ಧರಣೀಶನ ಕಾರ್ತವೀರ್ಯ ಮಾಡಬೇಕು, ಅವನೇ ಪ್ರಜೆಗಳಿಗೆ ಮಾರ್ಗದರ್ಶಕನಾಗಿರಬೇಕು. ಹೌದಮ್ಮ. ಆದ್ರೆ ಕಾರ್ತವೀರ್ಯ, ಕೃತವೀರ್ಯನ ಸುತನಾದಂತಹ ಕಾರ್ತವೀರ್ಯ ಹುಟ್ಟುವಾಗಲೇ ಕೈಗಳು ಇಲ್ಲದಂತಹ ಆತ, ಬಳಿಕ ದತ್ತಾತ್ರೇಯರ ಬೋಧನೆಯಿಂದ ವರವನ್ನು ಪಡೆದುಕೊಂಡ, ಜ್ಞಾನವನ್ನು ಪಡೆದುಕೊಂಡ, ಸಹಸ್ರ ಬಾಹುವಾಗಿ ಬೆಳೆದ,
ಜ್ಞಾನವಂತನಿದ್ದಾನೆ, ಒಳ್ಳೆಯವನು ಇದ್ದಾನೆ, ಕೆಟ್ಟವನಂತ ಆಡ್ತಾ ಇಲ್ಲ. ಆದ್ರೆ ಒಂದು ದಿನ ಆತನ ಪ್ರಜೆಗಳು ಬೇಟೆಯಾಡುವುದಕ್ಕಾಗಿ ಕೃಷಿಗೆ ಉಂಟಾದಂತಹ ಮೃಗಗಳ ಹಾನಿಯನ್ನು ಪರಿಹರಿಸಿಕೊಡಬೇಕು ಎಂಬುದಾಗಿ ಬೇಡಿಕೊಂಡಾಗ ಬೇಟೆಗಾಗಿ ತೆರಳಿದಂತಹ ಆತ ಬೇಟೆಯನ್ನು ಆಡುತ್ತಾ ಆಡುತ್ತಾ ಕಾಡನ್ನು ಪ್ರವೇಶಿಸಿದವ. ಮಧ್ಯಾಹ್ನದ ಸಮಯಕ್ಕೆ ಬಳಲಿ ಬೆಂಡಾಗಿ ಸಮೀಪದಲ್ಲಿರುವಂತಹ ಜಮದಗ್ನಿ ಮಹರ್ಷಿಗಳ ಆಶ್ರಮಕ್ಕೆ ಬಂದವನಿದ್ದ. ಬಂದವನು ಆತಿಥ್ಯಗಳಿಂದ ಆಧರಿಸಿದ್ರು ಮುನಿಪರು. ಸಕಲ ಸಮಾಚಾರಗಳನ್ನು ಮಂಡಿಸುತ್ತಾ ಮಧ್ಯಾಹ್ನದ ಹೊತ್ತಾದ್ದರಿಂದ ತಮಗೆ ಹಸಿವನ್ನು ನೀಗಿಸುತ್ತೇನೆ ಎಂಬುದಾಗಿ ಮುನಿಗಳಾಡಿದಾಗ ಒಂದೊಮ್ಮೆಗೆ ಅವನದಾದಂತಹ ಪ್ರಜಾ ವರ್ಗಗಳೆಲ್ಲರೂ ಇದ್ರು. ಅವರೆಲ್ಲರಿಗೂ ಊಟ ಕೊಡುವುದಕ್ಕೆ ಸಾಧ್ಯವೋ ಎಂಬಂತಹ ಜಿಜ್ಞಾಸೆ ಮೂಡಿದ್ರು. ಮುಂದೆ ಜಮದಗ್ನಿಗಳ ವಿನಂತಿಯಂತೆ ಸ್ನಾನಕ್ಕೆಂದು ತೆರಳಿದ. ಮರಳಿ ಜಮದಗ್ನಿಗಳು ಆತನಿಗೆ ಮೃಷ್ಟಾನ್ನ ಭೋಜನವನ್ನು ಉಣಬಡಿಸಿದ್ರು. ಉಂಡವನು ಕೃತಜ್ಞತೆ ಹೇಳಿ ತೆರಳಬಹುದಿತ್ತು. ಹಾಗೆ ಮಾಡಿದ್ನೋ ಇಲ್ವಲ್ಲ, ಮಹರ್ಷಿಗಳು ಮೃಷ್ಟಾನ್ನ ಭೋಜನವನ್ನು ತನಗೂ ತನ್ನ ಪರಿವಾರಕ್ಕೂ ಬಡಿಸಿದ್ದಾರೆ, ಇದು ಹೇಗೆ ಎಂಬುದಾಗಿ ಕುತೂಹಲ ಅವನಲ್ಲಿ ಕೆರಳಿತು. ಕುತೂಹಲ ಸಹಜ, ಕುತೂಹಲಕ್ಕೆ ಪರಿಹಾರ ಕಂಡುಕೊಳ್ಳಿ, ಬೇಡ ಅಂತ ಹೇಳುವುದಿಲ್ಲ. ಕೇಳಿದಾಗ ಜಮದಗ್ನಿಗಳು ಆಡಿದ್ದು ಕಾಮಿಸಿದನ್ನು ನೀಡುವಂತಹ ಕಾಮಧೇನು ಶಬಲೆಯಿಂದಾಗಿ ನಾನು ಈ ಮೃಷ್ಟಾನ್ನ ಭೋಜನ ಉಣಬಡಿಸಿದೆ. ಶಬಲಿಗೂ ಧನ್ಯವಾದ ಹೇಳಿ ತೆರಳಬಹುದಿತ್ತು ಆತನಿಗೆ. ಅದನ್ನು ಮಾಡದಂತಹ ಆತ ತನಗೆ ಆ ಧೇನು ಬೇಕು, ಇದು ತನ್ನಲ್ಲಿ ರಾಜನಾದ ತನ್ನಲ್ಲಿರಬೇಕು ಎಂಬುದನ್ನಾಗಿ ಬಯಸಿದ. ಇದನ್ನೇ ಹೇಳುವುದು ಅತಿಯಾಸೆ ಎಂಬುದಾಗಿ ಮುನಿಗಳು ಕೋಪ ಬಿಟ್ಟವರು. ಏನು ಮಾಡುವುದಕ್ಕೆ ಸಾಧ್ಯ? ಕೊಡುವುದಕ್ಕೆ ನಿರಾಕರಿಸಿದರು. ಎಳೆದೊಯ್ದರು ಆ ಧೇನುವನ್ನು. ಬೇಡ ಅಂತ ಹೇಳಿ ಒಂದೊಮ್ಮೆಗೆ ಯಾರು ಬುದ್ಧಿವಾದವನ್ನು ಹೇಳಿದ್ರೂ ಕೇಳಲಿಲ್ಲ, ಕೊಂಡೊಯ್ದ. ಮುಂದೆ ನಡೆದ ಕತೆ ನಿನಗೆ ತಿಳಿದಿದೆ ಅಲ್ಲ ಮಹರ್ಷಿ. ಹಾಗಿರುವಾಗ ಅಂತಹ ಭೂಮಿಗೆ ನೀನು ಬರಬೇಕು ಅಂತ ಈಗ ನನ್ನನ್ನು ಕರೀತಾ ಇದ್ದೆ. ಶಬಲಿಗೆ ಸುರಕ್ಷತೆಯ ಸ್ಥಾನವನ್ನು ಸಿಗದಂತಹ ಭೂಲೋಕ, ಎಲ್ಲರೂ ಬಯಸುವುದು ಏನು ಅಂತ ಕೇಳಿದರೆ ಸ್ವರ್ಗಲೋಕ ಪ್ರಾಪ್ತಿಯಾಗಬೇಕು ಅಂತ. ಹಾಗಿರುವಾಗ ನೀನು ನನ್ನನ್ನೀಗ ಭೂಲೋಕಕ್ಕೆ ಕರೆಯುತ್ತಿ ಅಂತಾದ್ರೆ ಹೂವಿನ ಪಥದಲ್ಲಿ ನಡೆಯುವವರು ಮುಳ್ಳಿನ ಪಥದಲ್ಲಿ ನಡೆಯಬೇಕು ಅಂತ ಹೇಳಿದ್ರೆ ಯಾರಾದ್ರೂ ಬರುವುದಕ್ಕುಂಟು? ಅಮ್ಮ, ಅರ್ಥವಾಯಿತು. ಭೂಮಿಯ ಬಗ್ಗೆ ಅಲ್ಲಿಯ ಕಾರ್ತಿವೀರನ ಬಗ್ಗೆ ಸ್ಪಷ್ಟಪಡಿಸಿತ್ತು, ವಿವರಿಸ್ತೇನೆ. ಆದರೆ ಈ ದೇವಲೋಕದ ಬಗ್ಗೆ ಒಂದೆರಡು ಮಾತು ಹೇಳ ಅಮ್ಮ. ಗುರು ಕೈಯಾದ ಪುತ್ರ, ಗುರು ಕೈಯಾದ ಪುತ್ರನಲ್ಲೇ, ಗುರು ಕೈಯಾದ ಪುತ್ರನಲ್ಲಿಗೆ ನಿಮ್ಮ ದುರಪಾಲ ಶಿಷ್ಯತ್ವ ವಹಿಸು ಅಂತ್ಯದಲ್ಲಿ. ಪರಮ ಪೂಜ್ಯನ ಶೀಲ ಗದಿದು
ಚೀಲ ಕದಿದು ಜೀವ ಇರುವಂತೆ ಕುಂದ ಪಾಪಗಳೇನು ಗಿರಿದು ಗುರುವಾಕ ಜಾದು ಪುತ್ರನಲ್ಲಿಯೇ ನಿಮ್ಮ ದುರ್ಬಾನ ಶಿಷ್ಯತ್ವ ವಹಿದು ತಂತ್ಯದಲ್ಲಿಯೇ ಪರಮ ಪೂಜನ ಶೀಲ ಕದಿದು ಜೀವವಿರುವಂತೆ ಕೊಂದ ಪಾಪಗಳೇನು ಗಿರಿದು ಭೂಮಿಯಲ್ಲಿ ಎಂತೆಂತವರೋ ಹುಟ್ಟಿ ಹೋಗಿದ್ದಾರೆ, ಒಳ್ಳೆಯವರಿದ್ದಾರೆ ಕೆಟ್ಟವರಿದ್ದಾರೆ. ಆದ್ರೆ ಬರ್ಲಿಕ್ಕೆ ಮನಸ್ಸಿಲ್ಲ ಅಂತ ಆದ್ರೆ ಕೆಲವೊಂದು ನೆಪ ಅಂತ ಹೇಳುವುದು ಉಂಟು, ಒಂದೊಂದು ಕಾರಣ ಕೊಡುವುದು ಅಂತ. ಹಾಗಾಯ್ತು ಅಮ್ಮ ಕೊಟ್ಟ ಕತೆ ಕಾರ್ತಿವೀರ್ಯನ ಬಗ್ಗೆ. ಈಗ ಕಾರ್ತಿವೀರ್ಯ ಒಳ್ಳೆಯವಂತ ಹೇಳುವುದಲ್ಲ, ಜಮದಗ್ನಿಯ ಮಗ ಅಂತ ಪರಶುರಾಮರೇ ಕಾರ್ತಿವೀರ್ಯನಿಗೆ ತಕ್ಕ ಶಾಸ್ತಿಯನ್ನು ಮಾಡಿದ್ದಾರೆ ಅಲ್ವಾ? ಹೌದು. ಆ ಪರಶುರಾಮ ಹುಟ್ಟಿದ್ದಿಲ್ಲಿ, ಭೂಮಿಯಲ್ಲೇ. ಅದೇ ಹೇಳಿದ್ದು. ಹಾಗಾದ್ರೆ ಭೂಮಿಯಲ್ಲಿ ಕೆಟ್ಟವರು ಮಾತ್ರ ಅಲ್ಲ, ಒಳ್ಳೆಯವರು ಇದ್ದಾರೆ ಅಂತ ಸ್ಪಷ್ಟ. ಆದ್ರೆ ಅಮ್ಮ ಒಂದು ವಿಚಾರ ಏನು, ಭೂಮಿಯನ್ನು ಸಣ್ಣದು ಮಾಡಬಾರದು. ಭೂಮಿಯನ್ನು ಸಣ್ಣದು ಮಾಡಿದ್ರೆ ದೇವತೆ ದೇವಲೋಕ ಒಳ್ಳೇದು ಅಂತ ಆಗುತ್ತದ ಅಮ್ಮ? ಈಗ ದೇವಲೋಕದಲ್ಲಿ ದೇವೇಂದ್ರ ಇದ್ದಾನೆ, ದೇವತೆಗಳಿದ್ದಾರೆ, ಎಲ್ಲರೂ ಒಳ್ಳೆಯವರಂತ ಹೇಳಲಿಕ್ಕೆ ಆಗುತ್ತದ? ಈ ದರ್ಶನ ಉಂಟೇನು? ಉಂಟಮ್ಮ. ಏನು? ಈಗ ನಿಮ್ಮೆಲ್ಲರ ಒಡೆಯ ದೇವೇಂದ್ರ ಅಲ್ವಾ? ಈಗ ಸಾಮಾನ್ಯ ಪ್ರಜೆಯೊಬ್ಬ ಕೆಟ್ಟ ಕೆಲಸ ಮಾಡಿದ್ರೆ ಕ್ಷಮಿಸಿ ಬಿಡಬಹುದು, ಅವನಿಗೇನು ಗೊತ್ತಿಲ್ಲ ಅಂತ. ಅರಸನೇ ತಪ್ಪು ಮಾಡಿದ್ರೆ, ದೇವಲೋಕದ ಅರಸ ದೇವೇಂದ್ರ ನೋಡುವುದಕ್ಕೆ ಒಳ್ಳೆಯವ, ಆದ್ರೆ ಒಳಗೆ ಉಂಟಲ್ಲ, ಅವನ ಒಳಗೆ ಅವನಷ್ಟು ಮತ್ಸರಿಗಳು ಬೇರೆ ಇಲ್ಲ. ಯಾಕೆ ಹೇಳುತ್ತೇನೆ? ಈ ಪ್ರಪಂಚದ ಭೂಮಿಯಲ್ಲಿ ಕಾರ್ತಿವೀರ್ಯ ಹುಟ್ಟಿದ ಹಾಗೆ, ಪರಶುರಾಮ ಹುಟ್ಟಿದ ಹಾಗೆ, ಪ್ರಹ್ಲಾದ ಹುಟ್ಟಿಕೊಂಡಿದ್ದ ಭಾಗವತೋತ್ತಮ. ಹಿರಣ್ಯಕಶಿಪು ಕಯಾದುವಿನ ಮಗ ಪ್ರಹ್ಲಾದ, ಹರಿಭಕ್ತ, ತನ್ನ ಅಪ್ಪನ ಸಾವಿಗೂ ಕಾರಣಕರ್ತನಾದ. ಸತ್ಯ. ಆ ಹರಿಭಕ್ತ ತನ್ನ ಹರಿಯ ಬಗ್ಗೆ, ದೇವತೆಗಳ ಬಗ್ಗೆ ಪ್ರಜಾವರ್ಗದವರಿಗೆ ಬೇಕು ಬೇಕಾದ ಸಮಯದಲ್ಲಿ ಬೋಧಿಸ್ತಾ ಇದ್ದ. ಅವನಲ್ಲಿ ಹಲವಾರು ಮಂದಿ ಶಿಷ್ಯಂದಿರಿದ್ರು. ಯಾಕೆ? ಅವರ ಬೋಧನೆಯನ್ನು ಪಡೆಯುವುದಕ್ಕೆ. ಆ ಹರಿಯ ಆ ಬೋಧನೆಯಿಂದ ಅಲ್ಲಿ ಸಾವೇ ಸಂಭವಿಸ್ತಿರ್ಲಿಲ್ಲ, ಎಲ್ಲ ಹರಿಭಕ್ತರಾದ್ರು. ಇದನ್ನು ನೋಡಿ ಅಮ್ಮ, ನಿಮ್ಮೊಡೆಯ ದೇವೇಂದ್ರನಿಗೆ ಸಹಿಸಲಿಕ್ಕಾಗ್ಲಿಲ್ಲ. ಅವನೇನು ಮಾಡಿದ? ಎಲ್ಲರೂ ಶಿಷ್ಯನಿರು ಬರ್ತಾರಲ್ಲ, ಅವರ ಮಧ್ಯೆ ನಾನೊಬ್ಬ ಶಿಷ್ಯ ಅಂತ ಬಂದು ಪ್ರಹ್ಲಾದನಲ್ಲಿ ಕೂಡಿಕೊಂಡ. ಪ್ರಹ್ಲಾದನೊಟ್ಟಿಗೆ ಪ್ರಹ್ಲಾದನನ್ನು ಗುರುವಾಗಿ ಸ್ವೀಕರಿಸಿ ಅವನ ಶಿಷ್ಯನಾಗಿ ಹೋದ ದೇವೇಂದ್ರ. ಅಮ್ಮ, ಯಾವುದೇ ಓರ್ವ ವ್ಯಕ್ತಿ ಗುರುಗಳಿಂದ ವಿದ್ಯೆ ಕಲಿಯುವುದು ತಪ್ಪಲ್ಲ. ಕಲಿತ ಮೇಲೆ ಗುರುವಿಗೆ ಬೇಕಾದಂತಹ ಗುರುದಕ್ಷಿಣೆಯನ್ನು ಕೊಡಬೇಕು, ಅದು ವಾಸ್ತವ ಸತ್ಯ, ಎಲ್ಲರೂ ಮಾಡುವುದು ಹಾಗೆ. ಆದ್ರೆ ದೇವೇಂದ್ರ ಏನು ಮಾಡಿದ? ಪ್ರಹ್ಲಾದನಲ್ಲಿ ಬೇಕಾದಂತ ವಿದ್ಯೆಯನ್ನು ಕಲಿತು, ಅವನಿಗೆ ಗುರುದಕ್ಷಿಣೆಯನ್ನು ಕೊಡುದು ಬಿಟ್ಟು ಅವನ ಶೀಲವನ್ನು ವಂಚನೆಯಿಂದ ಅಪಹರಿಸಿದಂತ ನೀಚ ಈ ದೇವೇಂದ್ರ. ಅಮ್ಮ, ಅಂತ ನೀಚ, ಅಂತ ಕುಹಕಿ, ಅಂತ ಮೋಸಗಾರ ದೇವೇಂದ್ರ ಇರುವುದು ಈ ಸ್ವರ್ಗಲೋಕದಲ್ಲಿ. ಆದ್ದರಿಂದ ಸ್ವರ್ಗ ಎಂದು ಪವಿತ್ರ ಅಲ್ಲ, ಅದಕ್ಕಿಂತ ಪವಿತ್ರವಾದ ಭೂಮಿ. ಅದರಿಂದ ಅಮ್ಮ ವಾದ ಮಾಡಬೇಡ, ಹಠ ಮಾಡಬೇಡ, ಪವಿತ್ರವಾದ ಭೂಮಿಗೆ ಪಾದ ಬೆಳೆಸಬೇಕು. ಮುನಿಪತೆ, ನಾನೀಗ ಕಾರ್ತವೀರ್ಯನ ಉದಾಹರಣೆ ಹೇಳಿದಾಗ ನೀನು ದೇವೇಂದ್ರನನ್ನು ತೆಗೆದುಕೊಂಡಿದ್ದಿ. ಈ ಎರಡು ಘಟನೆಗಳನ್ನು ತುಲನೆ ಮಾಡಿದ್ರೆ ಹೇಗೆ ಸರಿಸಮ ಹೊಂದುವುದಕ್ಕೆ ಸಾಧ್ಯ ಹೇಳು? ಯಾಕೆ ಅಂತ ಹೇಳಿದ್ರೆ, ಈಗ ಕಾರ್ತವೀರ್ಯನನ್ನು ಕೊಂದದ್ದು
ಜಮನಗ್ನಿಗಳ ಮಗನಾದಂತಹ ಪರಶುರಾಮ ಆತ ಧೇನುವನ್ನೇ ಕಳೆದೊಯ್ದಾಗ ಆತನಿಗೆ ಸಾರಿ ಹೇಳಿದವರಿದ್ದಾರೆ ಏನು ಅಂತ ಹೇಳಿದ್ರೆ, ಆತನಿಗೆ ಮರಣ ಹೇಗೆ ಅಂತ ಕೇಳಿದ್ರೆ, ಸಾಧು ಸಜ್ಜನರಾದ ಮುನಿಗಳನ್ನು ಕೆಡಹಿದಾಗ ಮರಣ ಅಂತ. ಅವನು ಜ್ಞಾನವಂತನಿದ್ದಾನೆ, ದತ್ತಾತ್ರೇಯರಿಂದಲೇ ಜ್ಞಾನವನ್ನು ಪಡೆದುಕೊಂಡವ, ದೈವೀ ಬಲದಿಂದಲೇ ಜ್ಞಾನವನ್ನು ಪಡೆದುಕೊಂಡಾತ. ಹಾಗಿರುವಾಗ ತಾನು ಮಾಡುವುದು ಕೆಟ್ಟ ಕೆಲಸ ಎಂಬುದು ತಿಳಿದಿದ್ದು ಅದನ್ನು ಮುಂದುವರಿಸಿಕೊಂಡು ಹೋದವನಿಗೆ ತಕ್ಕ ಶಿಕ್ಷೆಯನ್ನು ಪರಶುರಾಮ ಮಾಡಿದ. ಆದ್ರೆ ಈಗ ದೇವೇಂದ್ರನ ಉದಾಹರಣೆಯನ್ನು ನೀನು ತೆಗೆದುಕೊಳ್ಳುವಾಗ, ಪ್ರಹ್ಲಾದ ಸಾಧು ಇದ್ದಾನೆ ಒಪ್ಪುವ, ಭಾಗವತೋತ್ತಮನಿದ್ದಾನೆ, ಹರಿ ಭಕ್ತನಿದ್ದಾನೆ, ಹರಿ ಕರುಣೆಗೆ ಪಾತ್ರನಾದವನಿದ್ದಾನೆ. ಆದ್ರೆ ಈ ಪ್ರಹ್ಲಾದನ ಹಿಂದೆ ಇರುವವರು ಯಾರು ಅಂತ ಕೇಳಿದ್ರೆ ರಾಕ್ಷಸ ಬಲಗಳಲ್ಲವೇ ಅಮ್ಮ? ರಾಕ್ಷಸ ಬಲ ಇರಬಹುದು, ಆದರೆ ಪ್ರಹ್ಲಾದಲ್ಲಿ ಇರುವುದು ಹರಿಗುಣ. ಇರಲಿ, ಅವನ ಶೀಲವನ್ನು ಅಪಹರಿಸಿದ ಉಳಿದವರದಲ್ಲ. ಈಗ ಆ ಹಿರಣ್ಯ ಈ ಕಾರ್ತಿವೀರ್ಯ ತಕ್ಕ ಶಿಕ್ಷೆ ಆಗಿದೆ. ಇವನ ಪ್ರಹ್ಲಾದನ ಶೀಲವನ್ನು ಕದ್ದಂತಹ ದೇವೇಂದ್ರನಿಗೆ ಅಮ್ಮ ಯಾವ ಶಿಕ್ಷೆ ಆಗಿದೆ? ಅಮ್ಮ ಯಾರು ಶಿಕ್ಷೆ ಕೊಟ್ಟಿದ್ದಾರೆ? ಅವನಿಗೆ ಶಿಕ್ಷೆಯೇ ಆಗಲಿಲ್ಲ. ದೇವಲೋಕದಲ್ಲಿ ಕೆಟ್ಟದು ಮಾಡಿದ್ರೆ ಶಿಕ್ಷೆ ಉಂಟು, ಸ್ವರ್ಗಲೋಕದಲ್ಲಿ ಕೆಟ್ಟದು ಮಾಡಿದ್ರೆ ಶಿಕ್ಷೆ ಇಲ್ಲ. ಈಗ ಪ್ರಹ್ಲಾದನಿಗೆ ಪ್ರಹ್ಲಾದನ್ನು ಶೀಲವನ್ನು ಕಸಿದಂತ ದೇವೇಂದ್ರನಿಗೆ ಶಿಕ್ಷೆಯಾಗ್ಲಿಲ್ಲ ಎಂಬುದು ನಿನ್ನ ವಾದ. ಯಾಕೆ ಆಗ್ಲಿಲ್ಲ ಎಂಬುದನ್ನು ಚಿಂತನೆ ಮಾಡಿದಾಗ ಪ್ರಹ್ಲಾದನಲ್ಲಿದ್ದ ಶೀಲತ್ವ ಕಸಿದುಕೊಂಡ ಯಾಕೆ? ಆತನಲ್ಲಿ ಶೀಲತ್ವವು ಬೆಳೆ ಬೆಳೆದ್ರೆ ಆ ಅಸುರ ಕುಲ ವಂಶವು ವೃದ್ಧಿಯಾಗುತ್ತದೆ. ಅಸುರ ಕುಲ ವಂಶ ವೃದ್ಧಿ ಆದ್ರೆ ಈಗದಂತಹ ಬರಗಾಲ ಆವತ್ತೇ ಬರುತ್ತಿತ್ತು. ಹಾಗಾಗಿ ಆ ಅಸುರ ಕುಲಕ್ಕೆ ಅವನ ಒಳ್ಳೆಯ ಗುಣಗಳೇನು ಅದು ಹೋಗಿ ಅವರು ತಾವು ಸಾತ್ವಿಕರಾದ್ರೆ ಒಳ್ಳೆಯದು, ಆದ್ರೆ ಆ ಸಾತ್ವಿಕ ಗುಣ ಅವರಲ್ಲಿ ಮೇಳೈಸುವುದಕ್ಕಿದೆಯೋ? ಹಾಗಿರುವಾಗ ಇವನಲ್ಲೂ ಇವನ ವಂಶ ಯಾವುದು ಕೇಳಿದ್ರೆ ಅಸುರ ವಂಶವಲ್ವೇ. ಇವನಲ್ಲೂ ತಾಮಸ ಗುಣ ಇಲ್ಲ ಅಂತ ಹೇಳುವುದಕ್ಕಾಗುವುದಿಲ್ಲ. ಹಾಗಾಗಿ ಶೀಲವನ್ನೇ ಕಸಿದಾಗ ಅದು ಹೋಯಿತು. ಇನ್ನು ಆ ಪ್ರಹ್ಲಾದನಿಗೆ ಏನು ಬೇಕೋ ಅದನ್ನೆಲ್ಲ ಆ ಶ್ರೀಹರಿ ಕರುಣಿಸಿದವನಿದ್ದಾನೆ. ಶ್ರೀಹರಿ ಕರುಣಿಸಿರಬಹುದು, ಅದೇ ಹೇಳ್ತಾ ಇದ್ದೇನೆ. ಶ್ರೀಹರಿ ಅಲ್ಲಿ ಏನು ಕಾರ್ತವೀರ್ಯ ಮಾಡಿದಂತಹ ತಪ್ಪಿಗೆ ತನ್ನ ಶಿಕ್ಷೆಯನ್ನು ವಿಧಿಸಿದ್ನು ಅದೇ ಇಲ್ಲಿ ವಿಧಿಸಲಿಲ್ಲ. ಯಾಕೆ? ದೇವೇಂದ್ರ ಮಾಡಿದ್ದು ಧರ್ಮ ಬಾಹಿರವಾದ ಕಾರ್ಯ ಅಲ್ಲ ಎಂಬ ಕಾರಣಕ್ಕಾಗಿ ಆ ರೀತಿಯಾಗಿ ವರ್ತಿಸಿದ. ಧರ್ಮ ಬಾಹಿರ ಅಲ್ಲಮ್ಮ, ಸ್ವರ್ಗದಲ್ಲಿ ಏನು ಮಾಡಿದ್ರು ಸರಿ ಅಂತ ಹೇಳುತ್ತಾರೆ, ಅದಕ್ಕೆ ಬೇಕಾಗಿ ಆದ್ದರಿಂದ ಶಿಕ್ಷೆ ಕೊಡಲಿಲ್ಲ. ಸ್ವರ್ಗದಲ್ಲಿ ಏನು ಮಾಡಿದ್ರೆ ನಡೀತದೆ ಅಂತ ಆದ್ರೆ ಆ ಕೂಡಲೇ ಶ್ರೀಹರಿಗೆ ಹೇಳಬಹುದಿತ್ತು, ಈ ಕಾಲಕ್ಕೆ ದೇವೇಂದ್ರ ನೀನು ಸಾಕು, ಬೇರೆ ದೇವೇಂದ್ರನನ್ನು ಕೂತ್ಕೊಳಿಸುವ ಅಂತ. ಆ ರೀತಿ ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ? ಇಂದ್ರ ಮಾಡಿದ್ರಲ್ಲಿ ತಪ್ಪು ಇಲ್ಲ, ಯಾವುದೇ ಕಾರ್ಯವಾಗುವುದು ಭಗವಾನ್ ಪ್ರೇರಣೆ. ಆ ಹರಿಯಾದ ಭಕ್ತನನ್ನು ಕೆಣಕಿದ್ರೆ ಯಾರಿಗೂ ಉಳಿಗಾಲವಿಲ್ಲ. ಆದ್ರೆ ಭಾಗವತೋತ್ತಮನಾದ ಈ ಪ್ರಹ್ಲಾದನ ಶೀಲವನ್ನು ಕಸಿದಾಗ ಆ ಹರಿಯೇ ಸುಮ್ಮಗಿದ್ದಾನೆ ಅಂತ ಆದ್ರೆ ದೇವೇಂದ್ರ ಮಾಡಿದ್ದು ತಪ್ಪಲ್ಲ. ಆದ್ದರಿಂದ ಮುನಿಪತಿ ಈಗ ಹೇಳುತ್ತಾ ಇದ್ದೇನೆ, ಬೇಡ 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 ಬರಿದಿ ಜಲವ ನೋಡೋ ಬೇಡ ಮುನಿವರ ಎಲ್ಲರೂ
ಕುಡಿಯಬಾರದ್ದನ್ನು ಕುಡಿದುಕೊಂಡು ತಿನ್ನಬಾರದನ್ನು ತಿಂದುಕೊಂಡು ಮೆರೆಯುತ್ತಾ ಇರುವಂತಹ ಸಂದರ್ಭ. ಉದಾಹರಣೆ ಉಂಟಮ್ಮ. ತ್ರೇತೆಯಲ್ಲಿ ರಾವಣ ಅಂತ ಹೆಸರು ಕೇಳಿರಬಹುದು ನೀನು. ಕೇಳಿದ್ದೇನೆ. ಬ್ರಹ್ಮಜ್ಞಾನಿಯಾದ ಆತ, ವೇದಗಳ ಪಾರಂಗತ, ಶಿವನ ಭಕ್ತ, ಇಷ್ಟೆಲ್ಲ ಮಹಾಮೇಧಾವಿಯಾದಂತಹ ರಾವಣ ಹಾಗೂ ಅವನ ಸಹಚರರು ಯಾವ ರೀತಿ ಅಂತ ಕೇಳಿದ್ರೆ, ಕುಡಿಯಬಾರದ್ದನ್ನು ಕುಡಿದುಕೊಂಡು ತಿನ್ನಬಾರದನ್ನು ತಿಂದುಕೊಂಡು ಅಡ್ಡಾಡಿ ಬೆಳೆದುಕೊಳ್ಳುವವರು. ಆ ಕಾಲದಲ್ಲಿ ನಡೆದಾಡುವಂತಹ ಸ್ತ್ರೀಗಳಿಗೆ ಹೊರ ನಡೆಯುವುದಕ್ಕೆ ಭೀತಿ. ಋಷಿ ಮುನಿಗಳಿಗೆ ಯಾಗ ಯಜ್ಞಾದಿಗಳನ್ನು ನಡೆಸುವರೆ ಭೀತಿ. ನೀನು ತರ್ಕಿಸಬೇಕಾದ ವಿಚಾರ, ವೇದಗಳನ್ನು ಬಲ್ಲಂತಹ ರಾವಣ ಈ ರೀತಿಯಾಗಿ ಭೂಲೋಕದಲ್ಲಿ ವರ್ತಿಸ್ತಾನೆ. ಅಷ್ಟೇ ಅಲ್ಲದೆ ಅವನೇನು ಮಾಡಿದ, ಒಂದೊಮ್ಮೆಗೆ ತಂಗಿಯ ಮಾತನ್ನು ಕೇಳಿಕೊಂಡು ವೇಷ ಪಲ್ಲಟವನ್ನು ಮಾಡಿಕೊಂಡ ಸನ್ಯಾಸಿ ವೇಷ. ಸನ್ಯಾಸಿ ವೇಷ ಅದಕ್ಕೆ ಒಪ್ಪುವಂತೆ ಮಾಡಿದ್ರೆ ವಿಹಿತವೇ, ಆದ್ರೆ ಇವನು ಮಾಡಿದ್ದು ಯಾಕೆ, ಕೆಟ್ಟ ಕೆಲಸಕ್ಕಾಗಿ. ಸನ್ಯಾಸಿ ವೇಷವನ್ನು ಮಾಡಿಕೊಂಡು ಒಂದು ನಿರೂಪವನ್ನು ತಾನೇ ಸೃಷ್ಟಿಸಿ ರಾಮ ಲಕ್ಷ್ಮಣರು ಅಲ್ಲಿಂದ ಹೊರ ನಡೆಯುವಂತೆ, ಅವರ ವನವಾಸದ ಸಂದರ್ಭದಲ್ಲಿ ತಮ್ಮ ಕುಟೀರದಿಂದ ಹೊರ ನಡೆಯುವಂತೆ ಮಾಡಿ ಏಕಾಂಗಿಯಾಗಿ ಸೀತೆ ಇರುವಂತಹ ಸಂದರ್ಭದಲ್ಲಿ ಅವಳನ್ನು ಕದ್ದೊಯ್ದ. ಕದ್ದೊಯ್ದವನೇ ತನ್ನನ್ನು ವಿವಾಹವಾಗುವಂತೆ ಕೇಳಿಕೊಂಡ, ಸೀತೆ ಒಪ್ಪಲಿಲ್ಲ, ಅದೆಲ್ಲ ವಿಷಯ. ಆದ್ರೆ ಇಂತಹ ಮಹಾಮೇಧಾವಿಯಾದ ಈತ ಈ ರೀತಿಯಾದಂತಹ ಕೆಟ್ಟ ಕೆಲಸವನ್ನು ಮಾಡುತ್ತಾನೆ ಅಂತ ಆದ್ರೆ ಸ್ತ್ರೀಯರಿಗೆ ಸುರಕ್ಷತೆಯಲ್ಲಿ ಹಾಗಿರುವಾಗ ಇನ್ನು ತ್ರೇತೆಯಿಂದ ದ್ವಾಪರಕ್ಕೆ ಬಂದ್ರೆ ದ್ವಾಪರದಲ್ಲೂ ಒಬ್ಬಳೇ ಸ್ತ್ರೀ ದ್ರೌಪದಿ ಪಂಚ ಪಾಂಡವರೆನಿಸಿಕೊಂಡಂತಹ ಪಾಂಡವರ ಸತಿಯಾಗಿದ್ದು ಪಾಂಚಾಲಿಯಾಗಿದ್ದಂತಹ ದ್ರೌಪದಿ ಅನುಭವಿಸಿದಂತಹ ಕಷ್ಟ. ವಿವಾಹದಲ್ಲಿ ಅರ್ಜುನನೇನು ವಿವಾಹದ ತಾಯಿಯ ಮಾತಿನಂತೆ ಪಂಚ ಪಾಂಡವರ ಪತ್ನಿಯಾಗಬೇಕಾದಂತಹ ದುಸ್ಥಿತಿ ಅವಳಿಗೆ ಒದಗಿತು. ಮುಂದೆ ತಾವು ಉತ್ತಮವಾದಂತಹ ಆಡಳಿತದಲ್ಲಿ ನಡೆಯಬೇಕಾದವರು ಜೂಜಿನ ಆಟದಲ್ಲಿ ಸರಿದು ಎಲ್ಲವನ್ನೂ ಕಳೆದುಕೊಂಡದ್ದಲ್ಲದೆ ಮತ್ತೇನು ಮಾಡಿದ್ರು, ಈ ದ್ರೌಪದಿಯನ್ನೇ ಪಣಕ್ಕಿಟ್ರು, ಹೆಂಡತಿಯನ್ನು ಪಣಕ್ಕಿಟ್ಟದ್ದು. ಇಂತಹ ಭೂಲೋಕ ಯೋಚಿಸಬೇಕು ನೀನು ಅಂತಹ ಆ ಸಂದರ್ಭದಲ್ಲಿ ಅವಳನ್ನು ಕಳಕೊಂಡಾಗ ದುರ್ಯೋಧನ ಆಜ್ಞೆಯಂತೆ ಆತನ ತಮ್ಮ ದುಶ್ಯಾಸನ ಆತನ ಸೆರಗನ್ನೇ ಎಳೆದು ಮಾನಹಾನ ಮಾಡುವುದಕ್ಕೆ ಪ್ರಾರಂಭಿಸಿದ. ತುಂಬಿದ ಸಭೆಯಲ್ಲಿ ಭೀಷ್ಮಾದಿಗಳಿದ್ದಂತಹ ಆ ಸಭೆಯಲ್ಲಿ ಎಲ್ಲ ಗಂಡಸರು ಸುತ್ತುವರಿದಾಗ ಆಕೆಯಾದ ಸ್ಥಿತಿಯನ್ನು ಒಮ್ಮೆ ಅವಲೋಕಿಸಿದ್ರೆ ಪಂಚ ಪಾಂಡವರೆನಿಸಿದಂತಹ ಪಾಂಚಾಲಿಗೆ ಬಂದಂತಹ ದುಸ್ಥಿತಿ ಸುರಕ್ಷತೆಯಲ್ಲಿ ಬಂತು. ಆಮೇಲೆ ಕೃಷ್ಣ ಅವಳಿಗೆ ಬೇಕಾದಂತಹ ಮಾನವನ್ನು ಒದಗಿಸಿದ. ಆದ್ರೆ ಭೂಲೋಕದ ಜನರಿಗೆ ಇದು ಸಾಧ್ಯವಾಯಿತೆ? ಇನ್ನು ಮುಂದೆಯೂ ಬಿಟ್ಟಿತೆ ಅವಳ ಪ್ರಾರಬ್ಧ. ವನವಾಸಕ್ಕೆ ಗಮಿಸಿದಂತಹ ಸಂದರ್ಭದಲ್ಲಿ ಅವಳ ಮೇಲೆ ಕೆಟ್ಟ ಕಣ್ಣು ಬಿತ್ತು ಭಾವನಾದ ಜಯದ್ರಥನು. ಅವಳನ್ನು ಸೆಳೆದೊಯ್ಯುವುದಕ್ಕೆ ಪ್ರಯತ್ನಿಸಿದ ಭೀಮನಿಂದ ತಲೆಬೋಳಿಸಿಕೊಂಡ ವಿಷಯ. ಆದ್ರೆ ಅಲ್ಲೂ ಸಂಕಷ್ಟಕ್ಕೊಳಗಾದ ಅದೇ ದ್ರೌಪದಿ ತಾನೆ. ಅಲ್ಲಿಗೆ ಮುಗಿಯಿತು ಎಂದು ಭಾವಿಸಿದ್ರೆ ಮುಗಿಲಿಲ್ಲ. ಮುಂದೆ ಕೀಚಕನ ಪ್ರಸಂಗವನ್ನು ಪಡೆದಾಗ ಸೈರಂದ್ರಿಯಾಗಿದ್ದಂತಹ ಆಕೆಯನ್ನು ಬಲವಂತದಲ್ಲಿ ಕೀಚಕ ತನ್ನ ಮಡದಿಯನ್ನಾಗಿಸಬೇಕೋ ತನ್ನ ದಾಸಿಯನ್ನಾಗಿಸಬೇಕೋ ಎಂದು ಭಾವಿಸಿಕೊಂಡ. ಅಲ್ಲೂ ಕೀಚಕ ಸಫಲ ಆಗಲಿಲ್ಲ. ಆದ್ರೆ ದ್ರೌಪದಿ ಪಡಬೇಕಾದ ಭಂಗವನ್ನು ಕಂಡಾಗ
ಈ ಭೂಮಿಯಲ್ಲಿ ಸ್ತ್ರೀಯರಿಗೆ ಎಲ್ಲಿಯ ಸುರಕ್ಷೆಯೇ ಎಂಬಂತಹ ಒಂದು ಜಿಜ್ಞಾಸೆ ಕಾಡುತ್ತಾ ಇದೆ. ಹಾಗಾಗಿ ಹೇಳುತ್ತಾ ಇದ್ದೇನೆ, ಬರುವುದಿಲ್ಲ ಎಂದಾದ್ರೆ ನನ್ನದು ವಾದವಾದೀತು, ಇಲ್ಲಿಂದಲೇ ಏನಾದರೂ ಮಾಡುವುದಕ್ಕೆ ಆದೀತು ಅಂತಾದ್ರೆ ಅದು ಮಾಡಿ ಬಿಡೋಣ. ಹಾಗಿರುವಾಗ ಸುಮ್ಮಗೆ ಛಲವನ್ನು ಹೊಂದಿ ಭೂಲೋಕಕ್ಕೆ ಬರಬೇಕು ಬರಬೇಕು ಅಂತ ಒತ್ತಾಯ ಮಾಡಬೇಡ ಮುನಿಪತೆ. ಬೇಡಮಾಗಿ ಹೇಳಬಾರದು. ಹಿಂದಗಿಂದು ದುರ್ಯ ಕುಡಿದು ಇಂದು ಧನೋಜಿ ದುರಿತಿ ತೋರಿಸುವಾಗ ಉಳಿದ ನಾಲ್ಕು ಬೆರಳು ನಮ್ಮ ಕಡೆ ತಿರುಗಿರುತ್ತದೆ. ಯಾಕೆ? ನಾವು ಅಲ್ಲಿ ಮಾತ್ರ ಅಲ್ಲ, ನಮ್ಮಲ್ಲಿ ಏನು ಉಂಟು ಅಂತ ನೋಡಬೇಕು ಅಂತ. ಇನ್ನೊಂದು ಕಡೆ ಹಾಗೆ ಆಯ್ತು ಹೀಗಾಯ್ತು ಅಂತ ಹೇಳುವಾಗ ನಮ್ಮಲ್ಲಿ ಏನೂ ಆಗ್ಲಿಲ್ಲ ತರ ಮಾತನಾಡ್ತಾ ಇದ್ದೀರಿ. ಅಮ್ಮ ಹೇಳಿದ್ರಲ್ಲ, ರಾವಣ ಎಂತದ್ದು ಸುರೆ ಕುಡಿದು ಸಂಜೆಗ ಕುಡಿತಾನೆ. ಅಮ್ಮ ಇದು ಕುಡಿಯುವುದು ಭೂಮಿಯಲ್ಲಿ ಮಾತ್ರ ಅಲ್ಲ, ಸ್ವರ್ಗದಲ್ಲೂ ಸಿಗ್ತದೆ ಕುಡಿಲಿಕ್ಕೆ ಬೇಕಾದಷ್ಟು. ಅಮ್ಮ ಉದಾಹರಣೆ ಕೊಡ್ತೇನೆ. ಈಗ ಭೂಮಿಯಲ್ಲಿ ಅಮ್ಮ ಬೇರೆ ಬೇರೆ ವ್ಯಕ್ತಿಯನ್ನು ಗುರುತು ಉದಾಹರಣೆ ಕೊಟ್ಟದ್ದು, ಕಾರ್ತಿವೀರ್ಯ ಮತ್ತೆ ರಾವಣ ಕೀಚಕ ಕೌರವ ಬೇರೆ ಬೇರೆ ಉದಾಹರಣೆ. ನನ್ನ ಒಂದೇ ಉದಾಹರಣೆ ಅಮ್ಮ, ದೇವೇಂದ್ರನದ್ದೇ. ದೇವೇಂದ್ರ ಒಮ್ಮೆ ಕೈಲಾಸದಲ್ಲಿರುವಂತಹ ಶಿವನನ್ನು ಪೂಜಿಸುವುದಕ್ಕೆ ಹೋದ. ಶಿವನನ್ನು ಪೂಜಿಸಬೇಕು ಅಂತ ದೇವಲೋಕದಿಂದ ಕೈಲಾಸಕ್ಕೆ ಹೋಗಬೇಕಂತಾದ್ರೆ ದಾರಿ ಮಧ್ಯೆ ದಾರಿ ಬಹಳಷ್ಟು ಉಂಟು. ದಾರಿ ಮಧ್ಯೆಯಲ್ಲಿ ಆಯಾಸವಾಯಿತು. ಆಯಾಸವಾದಾಗ ಅಲ್ಲಿ ಯಾರು ಕೊಟ್ಟರು ಗೊತ್ತಿಲ್ಲ ಅಮ್ಮ, ದೇವೇಂದ್ರ ಕುಡಿದ. ಸುರೆಯ ಕುಡಿದು ತನ್ನತನವನ್ನು ಮರೆತ. ಮರೆತ ಮೇಲೆ ಕೈಲಾಸಕ್ಕೆ ಹೋದಾಗ ಅಲ್ಲಿ ಹೋಗಿ ಶಿವನನ್ನು ಪೂಜಿಸುವ ಪೂಜೆಯನ್ನು ಮಾಡಬೇಕಿತ್ತು ಅವನು ಹೊರಟ ಉದ್ದೇಶ ಅದು. ಕುಡಿದ ಮತ್ತಿನಲ್ಲಿ ಯಾಕೆ ಬಂದದ್ದು ನೆನಪಾಗ್ಲಿಲ್ಲ. ಬಂದಾಗ ಶಿವನನ್ನು ನೋಡಿದ, ಎಲ್ಲರಿಗೂ ಎರಡು ಕಣ್ಣು ನಿನಗೆ ಮೂರನೇ ಒಂದು ಕಣ್ಣು ಹೆಚ್ಚುಂಟು, ಇದು ಯಾಕೋ ಅಂತ ಕೇಳಿದ. ಶಿವನಿಗೆ ಗೊತ್ತುಂಟು ಇವನ ಹಣೆ ಬರ ದೇವೇಂದ್ರದ್ದು. ಮಾತನಾಡದೆ ಸುಮ್ಮನೆ ಕುಳಿತ ಶಿವ. ದೇವೇಂದ್ರ ಏನು ಮಾಡಿದ, ಕುಡಿದ ಅಮಲ್ನಲ್ಲಿ ಶಿವನೇ ಮಾತಾಡುವುದಿಲ್ಲ ಅಂತ ತನ್ನ ವಜ್ರಾಯುನ ಅವನ ಹಣೆಗೆ ಹೊಡೆದ. ಅಂದ್ರೆ ಹಣೆಗೆ ಹೊಡೆದಂದ್ರೆ ಮೂರನೇ ಕಣ್ಣು ತೆಗಿಲಿಕ್ಕೆ ಬೇಕಾದ. ಆಗ ಶಿವನಿಗೆ ಕೋಪ ಬಂತು, ಮೂರನೇ ಕಣ್ಣನ್ನು ಬಿಟ್ಟ.
ಬೆಂಕಿಯ ಉಂಡೆ, ಬೆಂಕಿ ದೇವೇಂದ್ರನು ಹಿಂಬಾಲಿಸಿತು. ಆವಾಗ ದೇವೇಂದ್ರನಿಗೆ ಎಲ್ಲಿ ಇಳಿಯಿತು ಗೊತ್ತಿಲ್ಲ, ಕುಡಿದದ್ದು ಓಡುದ ಕಾರಂಭಿಸಿದ, ಓಡಿದ್ದು ಎಲ್ಲೆಲ್ಲಿ ಓಡಿದ್ರು ಬೆಂಕಿ ಬಿಡುವುದಿಲ್ಲ. ಕೊನೆಗೆ ಬೆಂಕಿ ಹೋಗಬೇಕಂತಾದ್ರೆ ನೀರು ಬೇಕು, ಅದಕ್ಕಾಗಿ ಸಮುದ್ರದಲ್ಲಿ ಇಳಿದು ಓಡುದ ಕಾರಂಭಿಸಿದ. ಆವಾಗ ದೇವಗುರುಗಳೆಲ್ಲ ಬಂದು ಸಮಾಧಾನ ಪಡಿಸಿ ಆ ಶಿವನನ್ನು ಶಾಂತಪಡಿಸಿ ಈ ಬೆಂಕಿಯ ಉಂಡೆ ಉಂಟಲ್ಲ ಅವನನ್ನು ಹಿಂಬಾಲಿಸಿದ್ದು, ಅದು ಒಂದು ಮಗುವಾಯಿತು. ದೇವತೆಗಳಿಗೆ ಏನೆಲ್ಲ ಮಾಡಿದ್ರು ಹೇಗೆಲ್ಲ ಆಗ್ತದೆ. ಅವನೇ ಮುಂದೆ ಜಲಂಧರ ಅಂತ ಖ್ಯಾತಿಯನ್ನು ಪಡೆದ. ಹಾಗೆ ಕುಡಿದ ಅಮಲಲ್ಲಿ ದೇವೇಂದ್ರನು ಮಾಡುತ್ತಾ ಇದ್ದಾನೆ. ಹಾಗೆ ದೇವೇಂದ್ರ ಅನ್ಯಾಯ ಮಾಡಿ ಅವನಿಗೆ ಏನು ಆಗ್ಲಿಲ್ಲ. ಇಲ್ಲಿ ರಾವಣ ಸನ್ಯಾಸಿ ವೇಷವನ್ನು ಹಾಕಿದ್ದಲ್ಲೂ ಅಮ್ಮ, ಇದು ವೇಷ ಹಾಕ್ಲಿಕ್ಕೂ ದೇವೇಂದ್ರನಿಗೂ ಬರ್ತದೆ. ಅವನು ಒಮ್ಮೆ ಆ ಗೌತಮನ ವೇಷ ಹಾಕಿದ್ದಾನಂತೆ. ಈಗ ರಾವಣ ಸನ್ಯಾಸಿ ವೇಷವನ್ನು ಹಾಕಿಕೊಂಡು ಸೀತೆಯನ್ನು ಕದ್ದುಕೊಂಡು ಹೋದ. ಕದ್ದುಕೊಂಡು ಹೋದದಲ್ಲದೆ ಸೀತೆಯನ್ನು ಏನಾದ್ರೂ ಮಾಡ್ಲಿಕ್ಕಾಯ್ತು ಅವನಿಗೆ. ಅವಳ ಪಾತಿವೃತ್ಯ ಧರ್ಮ ಅಷ್ಟಿತ್ತು. ಅಂದ್ರೆ ಭೂಮಿಯಲ್ಲಿ ಆ ಸೀತಾಮಾತೆಯನ್ನು ಮುಟ್ಟುವುದಕ್ಕೆ ರಾವಣೆಯಿಂದ ಸಾಧ್ಯ ಆಗಲಿಲ್ಲ. ಆದ್ರೆ ದೇವೇಂದ್ರ ಗೌತಮನ ವೇಷದಲ್ಲಿ ರಾತ್ರಿ ಕಾಲದಲ್ಲಿ ಕೋಳಿ ಕೂಗಿದಾಗೆ ಕೂಗಿಕೊಂಡು ಅಹಲ್ಯೆಯ ಮಾನವನ್ನೇ ಕೆಡಿಸಿದ್ದಾನೆ. ಇಲ್ಲಿ ಸೀತೆ ಕೆಡ್ಲಿಲ್ಲ, ಅಲ್ಲಿ ಅಹಲ್ಯ ಕೆಟ್ಟಿದ್ದಾಳೆ. ಕೆಡಿಸಿದ್ಯಾರು? ದೇವೇಂದ್ರ. ಅಮ್ಮ, ಅಂತ ಅನ್ಯಾಯವನ್ನು ಮಾಡಿದಂತ ದೇವೇಂದ್ರ. ಮತ್ತೆ ಭೂಲೋಕದಲ್ಲಿ ಉದಾಹರಣೆ ಕೊಟ್ಟಿಯಲ್ಲ ಅಮ್ಮ ದ್ರೌಪದಿಯ ಬಗ್ಗೆ, ದ್ರೌಪದಿಯನ್ನು ರಕ್ಷಣೆ ಮಾಡಿದ್ದು ಕೃಷ್ಣ. ಕೃಷ್ಣ ದೇವರಾಗಿರಬಹುದು, ಅವನು ಹುಟ್ಟಿ ಬಂದದಲ್ಲಿ ದೇವಲೋಕದ ನೇರವಾಗಿ ಬಂದದ್ದಲ್ಲ, ಕೃಷ್ಣವಾಗಿ ಹುಟ್ಟಿದ್ದು ಭೂಮಿಯಲ್ಲಿ. ಅಂತ ಪವಿತ್ರವಾದಂತಹ ಭೂಮಿಯನ್ನು ಅಮ್ಮ ಹಾಳುಗೆಡ ಬೇಡ, ದೂರ ಬೇಡ ಅಮ್ಮ. ಅಂತ ಪವಿತ್ರವಾದಂತ ಭೂಮಿಗೆ ಪಾದ ಬೆಳೆಸ್ಬೇಕಮ್ಮ, ಪಾದ ಬೆಳೆಸ್ಬೇಕು ಬರಬೇಕು. ಮಹರ್ಷಿ, ದೇವೇಂದ್ರ ಕುಡಿದ ಕಥೆಯನ್ನು ಹೇಳ್ತಾ ಇದ್ದೀನಿ ನಾನೊಂದು ಕೇಳು, ದೇವೇಂದ್ರ ಬರುವಾಗ ಇಂತಹ ಪಾತ್ರೆಯಲ್ಲಿ ಸುರೆಯನ್ನು ತಂದ ಅಂತ ಉಂಟ? ದೇವಲೋಕದಿಂದ ಬರುವಾಗ ಆತ ಸುರೆಯನ್ನು ಹಿಡ್ಕೊಂಡು ಬಂದನು? ಅವನು ಕುಡಿದದ್ದು ಸತ್ಯ, ಯಾರು ಕೊಟ್ಟದ್ದು ಗೊತ್ತಿಲ್ಲ, ಅವನೆಲ್ಲ ಕೇಳಬೇಕು ನಿನ್ನ ಒಡೆಯನಲ್ಲಿ. ಸುರಲೋಕದಿಂದ ಬಂದವನು ಹೋಗುವಂತಹ ದಾರಿ ಭೂಲೋಕದಿಂದಾಗಿ ಕೈಲಾಸ ಪರ್ವತಕ್ಕೆ ಸಾಗಬೇಕು. ಹಾಗಾಗಿ ಬರುವಾಗ ಭೂಲೋಕಕ್ಕೆ ಬಂದಾಗ ಆತನಿಗೆ ನೀರಡಿಕೆಗಾಗಿ ಕೊಟ್ಟದ್ದು ಸುರೆ. ಯಾರು ಕೊಟ್ಟದ್ದು ಅಂತ ಕೇಳಿದ್ರೆ ಭೂಲೋಕದ ವಾಸಿಗಳು. ಭೂಲೋಕದ ವಾಸಿಗಳು ಕೊಟ್ಟಂತಹ ಸುರೆ ಶಿವನನ್ನು ಹೊಡೆಯುವಷ್ಟು ಮತ್ತು ಬರಿಸಿತು ಅಂತಾದ್ರೆ ಭೂಲೋಕದಲ್ಲಿ ದೈನಂದಿನವಾಗಿ ಕುಡಿಯುವಂತಹವರ ಸ್ಥಿತಿ ಏನು ಅಂತ ಒಮ್ಮೆ ಯೋಚನೆ ಮಾಡಬೇಕು ನೀನು. ಅಮ್ಮ, ವಿಷಯ ಹೌದು ಅಲ್ಲ ಅಂತಲ್ಲ, ನನಗೂ ಗೊತ್ತುಂಟು. ದೇವೇಂದ್ರ ಅಂದ್ರೆ ಸುರ ಮತ್ತು ಅಸುರರು, ಅವರಿಗೆ ಆಗುದಿಲ್ಲ ವೈಮನಸ್ಸೆ. ಈ ರಕ್ಕಸರೆಲ್ಲ ದಾಳಿ ಮಾಡುವುದು ದೇವಲೋಕಕ್ಕೆ, ದೇವೇಂದ್ರ ಸೋಲಿಸಬೇಕು, ದೇವಗದ್ದು ಪಡೆಯಬೇಕು ಅಂತ ಅವರಿಗೆ ದ್ವೇಷ ಉಂಟು. ಅದಕ್ಕೆ ಬೇಕಾಗಿ ಸುರರು ಅಸುರರು ಸುರನಿಗೆ ಕೊಟ್ಟದ್ದು, ಸುರಪಾಲನಿಗೆ ಕೊಟ್ಟದ್ದು. ಈಗ ಅಸುರನ ಒಡನೆ ಶಿವನನ್ನು ಪೂಜಿಸಬಾರದು ಎಂಬಂತಹ ಕುಟಿಲತೆಯನ್ನು ಮೆರೆಯುವುದಕ್ಕೆ. ಹೌದಮ್ಮ, ಅವರ ಉದ್ದೇಶ ಏನು ಇರಲಿ, ಅಸುರ ಕೊಡುವಾಗ ಇವನಿಗೆ ಕುಡಿಯಬಹುದಾ ನೀರು ಅಂತ ಕೇಳಿದಾಗ ಸಿಗುವಾಗ ಯಾರು ಕೊಟ್ಟದ್ದಂತಲ್ಲ, ಬೇಕೇ ಬೇಕು ಯೋಚನೆ ಮಾಡುವುದು ಮತ್ತೆ ಯಾರು ಕೊಟ್ಟದ್ದು ಅಂತ. ಹಾಗೆ ಸುಮ್ಮನೆ ಸಿಗುತ್ತಾ ಅಂತ ಕುಡಿದ ಮೇಲೆ ಮತ್ತೆ ಇಳಿದದ್ದು ಯಾವಾಗ ಶಿವನ ಕಣ್ಣಿಂದ ಬೆಂಕಿ ಬಂದ ಮೇಲೆ. ಹಾಗೆ ಅವನನ್ನು ಸುಡುವುದಕ್ಕೆ ಯಾರು ಬಿಡ್ಲಿಲ್ಲ, ದೇವ ಗುರುಗಳೇ ಬಿಡ್ಲಿಲ್ಲ, ದೇವತೆಗಳೇ. ತಪ್ಪಲ್ಲ ಅಂತಲ್ಲಮ್ಮ, ಮತ್ತೆ ದೇವತೆಗಳು ಅಮೃತವನ್ನು ಕುಡಿದವರು, ಅವರಿಗೆ ಸಾವಿಲ್ಲ. ಏನಾದ್ರೂ ತಪ್ಪು ಮಾಡಿದ್ರೆ ಪರಿಹಾರ ಮಾಡುತ್ತಾರೆ, ಭೂಮಿಯಲ್ಲಿ ತಪ್ಪು ಮಾಡಿದ್ರೆ ಶಿಕ್ಷೆಯನ್ನೇ ಕೊಡುತ್ತಾರೆ. ಯಾಕೆ ನೀನು ಹೇಳಿದಿಲ್ಲ ದ್ರೌಪದಿಯ ಪ್ರಕರಣ? ಆ ಅದಕ್ಕೆ ಕಾರಣಕರ್ತ ಯಾರು? ಕೌರವ. ಅವನ ಸಾವಾಯಿತು, ಕೀಚಕನ ಸಾವಾಯಿತು, ಜಯದ್ರಥ ಸತ್ತೇ ಹೋದ. ಈ ಅಹಲ್ಯನ್ನು ಕಡಿಸಿದ ದೇವೇಂದ್ರ ಸತ್ತನ ಈಗ್ಲೂ ಇದ್ದಾನ? ಈಗ್ಲೂ ಜೀವಂತ ಇದ್ದಾನೆ. ಹಾಗಾದ್ರೆ ಅನ್ಯಾಯ ಮಾಡಿದಂತ ದೇವೇಂದ್ರ ಈಗ್ಲೂ ಇದ್ದಾನೆ, ಭೂಮಿಯಲ್ಲಿ ಅನ್ಯಾಯ ಮಾಡಿದವರು ಸತ್ತೇ ಹೋಗಿದ್ದಾರೆ. ಅಹಲ್ಯನ್ನು ಕೆಡಿಸಿದ ಅಂತ ಹೇಳಿದ್ರೆ ದೇವತೆಗಳು ಒಳಿತನ್ನು ಮಾಡುವುದಕ್ಕಾಗಿ ಮಾಡಿದಂತಹ ಕೃತ್ಯ.
ನಾನೊಂದು ಕೇಳು. ಹೇಗಮ್ಮ? ಚೂಡಾಮಣಿಯನ್ನು ಧರಿಸಬೇಕಾದ್ದು ಶಿರಕ್ಕೆ ತಾನೆ? ಅದು ಶಿರದಲ್ಲಿದ್ರೆ ಭೂಷಣ, ಬೇರೆ ಅಂಗಗಳಿಗೆ ಧರಿಸುವುದಕ್ಕುಂಟು. ಹಾಗಿರುವಾಗ ದೇವಲೋಕದಂತ ಪಟ್ಟ, ದೇವಲೋಕ ಯಾರಿಗೆ ಯಾವ ಕಾಲಕ್ಕೆ ದೊರಕಬೇಕು ಅವರಿಗೆ ದೊರಕಬೇಕು. ಹೇಳುವುದನ್ನು ಕೇಳಿಬಲ್ಲೆ, ದೇವಲೋಕವನ್ನು ಪಡಿಬೇಕೆಂಬ ಉದ್ದೇಶದಿಂದ ಋಷಿಗಳಾದಂತಹ ಗೌತಮರು ತಮ್ಮ ದೀಕ್ಷೆಯನ್ನು ತೊಟ್ಟವರಿದ್ದಾರೆ ಅಂತ. ಅದಕ್ಕಾಗಿ ದೇವೇಂದ್ರ ಮಾಡಿದಂತಹ ಉಪಾಯ, ಅವನ ಸತ್ಫಲಗಳು ಏನುಂಟು, ಅದು ತಪಸ್ಸಿನ ಫಲಗಳೆಲ್ಲವೂ ಶಾಪ ರೂಪದಲ್ಲಿ ದೊರೆಯುವಂತೆ ಮಾಡಿದಾಗ ಆತನ ತಪಸ್ಸಿನ ಫಲವೆಲ್ಲವೂ ಹೋಯಿತು. ಹಾಗಿದ್ದಾಗ ಆತ ಮಾಡಿದ ತಪ್ಪು ಅಂತ ಆದ್ರೆ ಈ ಮೂರು ಮೂರ್ತಿಗಳು ಸುಮ್ಮನೆ ಇರ್ತಿರ್ಲಿಲ್ಲ, ಆತನಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸ್ತಿದ್ರು. ಧರ್ಮ ಬಾಹಿರವಾಗಿ ಕೆಲಸ ಮಾಡಲಿಲ್ಲ ಎಂಬುದನ್ನು ಅರಿತೇ ತ್ರಿಮೂರ್ತಿಗಳು ಇಲ್ಲೂ ಏನನ್ನು ಮಾಡದಿರೋದು. ಆದ್ದರಿಂದ ದೇವಲೋಕಕ್ಕೂ ಮರ್ತ್ಯಲೋಕಕ್ಕೂ ನೀನು ಸಮಾನ ಅಂತ ಗ್ರಹಿಸ್ತಿ ಅಂತ ಆದ್ರೆ ಮಹರ್ಷಿ ಒಂದು ಹೇಳುತ್ತೇನೆ, ಇಲ್ಲಿಗೆ ಬರುವ ಅವಶ್ಯಕತೆ ನೀನು ಇರ್ಲಿಲ್ಲ, ಅಲ್ಲಿ ಮಾಡಬಹುದಿತ್ತಲ್ಲ ಒಳ್ಳೆಯವರನ್ನು ಹಿಡಿದುಕೊಂಡು, ಯಾಕೆ ಆಗ್ಲಿಲ್ಲ? ಈಗ ಸಮಾನ ಅಂತ ಅಲ್ಲ, ಈಗ ದೇವೇಂದ್ರನಿಗೆ ಶಿಕ್ಷೆ ಆಗ್ಲಿ, ಶಿಕ್ಷೆ ಆಗಿದೆ, ಶಿಕ್ಷೆ ಆಗಿದೆ. ಗೌತಮರದ್ದೇ ಶಾಪ ಉಂಟು. ಅದೇ ನಾನು ಹೇಳಿದ್ದು, ಆತನ ಪುಣ್ಯ ಫಲಗಳೆಲ್ಲ ಶಾಪವಾಗಿ ಫಲಿಸಿತು ಅವನಿಗೆ. ಅಲ್ಲಲ್ಲ, ಆದ್ರೆ ಈ ತರ ಪುಣ್ಯ ಫಲಗಳೆಲ್ಲ ಹೋಯ್ತಲ್ಲಮ್ಮ, ಈ ಶಾಪವಾಕಿದಂತೆ ಅವನ ಅಂಗಗಳನ್ನು ಯಾರು ನೋಡಬೇಕು? ಅದಕ್ಕೆ ಬೇಕಾಗಿ ಹೆಸರು ಬದಲಾವಣೆ ಮಾಡಿದ್ದು ಸಹಸ್ರಾಕ್ಷ ಅಂತ. ಅಂತ ಶಾಪವನ್ನು ಪಡೆದಿದ್ದಾನೆ ದೇವೇಂದ್ರ. ಮಂತ್ರವೇ ಪಠಣ ಕೂಡ ಆಗುತ್ತಾ ಉಂಟು ಈಗ. ಅಮ್ಮ, ಈಗ ಅಂತ ಕೆಟ್ಟವರು ಸ್ವರ್ಗದಲ್ಲಿ ಇದ್ದಾರಂತ ಆಗುವಾಗ, ಅಮ್ಮ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಮಾತ್ರ ಅಲ್ಲ, ಭೂಮಿಯಲ್ಲಿ ಹಾಗೆ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ. ಆದ್ರೆ ಭೂಮಿಯಲ್ಲಿ ಈ ಸ್ವರ್ಗದಲ್ಲಿ ಕೆಟ್ಟವರು ಇದ್ದಾರೆ ಅಂತ ಹೇಳಿದ್ರೆ ದೇವೇಂದ್ರನ ತೋರಿಸಿದೆ ನಾನು. ಒಳ್ಳೆಯವರು ಇದ್ದಾರೆ ಅಂತ ಅಂದ್ರೆ ಏನು ಅಮ್ಮ? ಭೂಮಿ ಒಳಿತಾಗಬೇಕಂತಾದ್ರೆ ಒಳ್ಳೆಯವರು ಬೇರಾರಲ್ಲಮ್ಮ, ನೀವೇ ನೀವೇ. ಅದಕ್ಕೆ ಮೂರು ಜನರ ಭೂಮಿಗೆ ಬರಲು ಮಾಡಲು ಒಮ್ಮೆಗೆ ವಸಿಷ್ಠರ ಆಶ್ರಮದಲ್ಲಿದ್ದಂತಹ ನಾನು ನೀನಾಡಿದಂತೆ ಯಜ್ಞಕ್ಕೆ ಸಹಾಯಕಳಾಗಿ ಒದಗು ಬರಬೇಕು ಎಂಬುದಾಗಿ ವಸಿಷ್ಠರು ನನ್ನನ್ನು ಕರೆದೊಯ್ದಂತಹ ಸಂದರ್ಭ, ಆತನ ಯಜ್ಞಕ್ಕೆ ಸಹಾಯಕಳಾಗಿ ಇದ್ದಂತಹ ಸಂದರ್ಭದಲ್ಲಿ ಕೌಶಿಕ ಎಂಬಾತ ಬೇಟೆಯಾಡುವುದಕ್ಕೆ ಬಂದವ
ಆ ವಸಿಷ್ಠರ ಆಶ್ರಮದತ್ತ ಬಂದ. ನನ್ನನ್ನು ಕಂಡವ ನನ್ನನ್ನು ಎಳೆದೊಯ್ಯುವುದಕ್ಕೆ ಪ್ರಯತ್ನಿಸಿದ. ಏನು ಮಾಡುವುದು ಎಂಬುದಾಗಿ ವಸಿಷ್ಠರನ್ನು ನೋಡಿದಾಗ ವಸಿಷ್ಠರು ಮೌನವಾಗಿಯೇ ಇದ್ರು. ಹಾಗಿದ್ರೆ ನನ್ನನ್ನು ನಾನು ರಕ್ಷಿಸಿಕೊಳ್ಳಬೇಕು ಹೇಗೆ ಎಂಬುದಾಗಿ ನೋಡಿದಾಗ, ನಾನೇ ಸೈನಿಕರನ್ನು ಸೃಷ್ಟಿಸಿ ನನ್ನನ್ನು ರಕ್ಷಣೆ ಮಾಡಿಕೊಂಡೆ. ಹಾಗಾಗಿ ಹೇಳುತ್ತಾ ಇರುವುದು, ಮೂಢರಿರುವಂತವರು, ನಮ್ಮಂತಹ ಗೋವುಗಳಿಗೆ ರಕ್ಷಣೆಯನ್ನು ಕೊಡಲು ಈ ಭೂಮಿಯಲ್ಲಿ ಸಮರ್ಥರಾದವರು ಇಲ್ಲ. ನೀವು ತಾಪಸಿಗಳು, ನಿಮ್ಮ ಕಾರ್ಯ ನಿಮಿತ್ತದಲ್ಲಿ ನೀವಿರುವಾಗ ನಮ್ಮ ರಕ್ಷಣೆಯನ್ನು ನಾವೇ ಮಾಡಿಕೊಳ್ಳಬೇಕು. ಅಂತಹ ಭುವಿಗೆ ಕಷ್ಟವನ್ನು ತಾಳಿಕೊಂಡು ನಾವು ಬರಬೇಕು ಅಂತ ಆಡುತ್ತಾ ಇದ್ದಿ. ದೇವಲೋಕದ ಸುಖದ ಸಂಪತ್ತಿನಲ್ಲಿ ಮೆರೆಯುತ್ತಿದ್ದಂತಹ ನಂದಿನಿ ಈಗ ಭೂಮಿಗೆ ಬರಬೇಕು, ಮೂಢ ಜನರಿರುವಂತಹ ಧರೆಗಿಳಿಯಬೇಕು ಅಂತ ಆಡುತ್ತಿ ಅಂತ ಆದ್ರೆ, ಮುನಿವರ ನಿನಗೆ ನೀ ನನ್ನನ್ನು ಕರೆದೊಯ್ಯಬೇಕು ಎಂಬ ತುಮುಲ ಹೆಚ್ಚಾಗಿರ್ಬೋದು. ನೀನೇ ಆಡಿದವನಿದ್ದಿ, ಪ್ರಜಾ ವರ್ಗಗಳಿಗೆಲ್ಲ ಭೂಲೋಕದ ಜನರಿಗೆಲ್ಲ ಮಾತನ್ನಿತ್ತು ಬಂದಿದ್ದೇನೆ, ಯಜ್ಞ ಯಾಗಾದಿಗಳನ್ನು ಮಾಡುತ್ತೇನೆ, ಕಾಮಧೇನುವನ್ನು ಕರೆತರುತ್ತೇನೆ ಎಂಬುದಾಗಿ. ಹೌದಮ್ಮ, ನಿನಗೂ ಅದನ್ನು ಮಾಡಬೇಕು ಎಂಬಂತಹ ತುಮುಲ ಉಕ್ಕಿ ಬರುತ್ತಾ ಇರಬಹುದು. ಹಾಗೆ ಎಂತ, ನಿನ್ನ ಅಪೇಕ್ಷೆಯನ್ನು ದೇವೇಂದ್ರನ ಮುಂದಿಟ್ಟಾಗ ದೇವೇಂದ್ರ ಅವಳ ಮನಸ್ಸನ್ನು ಒಪ್ಪಿಸಿ ಅವಳು ಒಪ್ಪುವುದಾದರೆ ಕರೆದೊಯ್ಯಬಹುದು ಅಂತ ಆಡಿದವನಿದ್ದಾನೆ ಅಲ್ವೇ. ಹಾಗಾಗಿ ಕೇಳ್ತಾ ಇದ್ದೇನೆ, ಈಗ ನನ್ನನ್ನು ಭೂಲೋಕಕ್ಕೆ ಕರೆದೊಯ್ಯುವುದಕ್ಕೆ ಮನ ಮಾಡುವುದಕ್ಕೆ ಯಾರು ಕಂಡ ಪರಶು ಬರ್ತಾನೋ? ಭೂಮಂಡಲಕ್ಕೆ ಬರೆ ಚಂಡಿಕೊಳಬೇಡೆನು ತಮಗದಿರುವೆ. ಮುನಿಪತೆ, ನೀನು ಕೇಳಿಕೊಂಡದ್ದಕ್ಕೆಲ್ಲವೂ ಸಮರ್ಥನೆ ವಾದ ವಿವಾದಗಳೇ ನಡೆಯಿತು. ಈಗ ನೀನು ಪರಿಪರಿಯಾಗಿ ವಿನಂತಿಸ್ತಾ ಇದ್ದೆ ಆ ಭೂಲೋಕಕ್ಕೆ ಬರಬೇಕು ಅಂತ. ಕೊನೆಗೆ ದೇವೇಂದ್ರನು ಹೇಳಿದ್ದಾನೆ ಅವನ ಮಾತಿಗೋಸುಗಾದ್ರೂ ಬರಬೇಕು ಅಂತ. ಹೇಳುವುದು ದೇವೇಂದ್ರನ ಏನು ಹೇಳಿದ? ನಂದಿನಿ ಮನ ಮಾಡಿದಳಂತಾದ್ರೆ ನೀನು ಕರೆದೊಯ್ಯಬಹುದು ಅಂತ ಆಡಿದನಲ್ವೇ. ಹೌದು, ಅಭ್ಯಂತರ ಇಲ್ಲ ಅಂತ. ಹಾಗಾಗಿ ನಾನೀಗ ಹೇಳ್ತಾ ಇದ್ದೇನೆ, ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವನು ಅಲ್ಲ, ಪಾಲನೆಯನ್ನು ಮಾಡುವಂತಹ ವಿಷ್ಣು ಅಲ್ಲ, ಎಲ್ಲವನ್ನು ಲಯಗೊಳಿಸುವಂತಹ ನಿಟಿಲಾಶನಾದಂತಹ ಆ ಪರಮೇಶ್ವರನೇ ಬಂದ್ರು ನಿನ್ನದಾದಂತಹ ಭೂಮಿಗೆ. ನಂದಿನಿ ಬರುವುದಿಲ್ಲ 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 ಬರುವುದಿಲ್ಲ. ನಂದಿನಿಗೆ ಸಂಬೋಧಿಸಿದೆ, ಆದರೆ ಕೊನೆ ಕ್ಷಣದಲ್ಲಿ ಎಲ್ಲವನ್ನು ತಿರಸ್ಕರಿಸಿ ಭೂಮಿಗೆ ಬರುವುದಿಲ್ಲ ಎಂಬುದಾಗಿ ಮುಖ ತಿರುಗಿಸಿದೆಯ? ಮುಖ ತಿರುಗಿಸಿದೆಯ? ಭೂಮಿಯನ್ನು ಋಷಿ ಮುನಿಗಳಿದ್ದಾರೆ, ವಸಿಷ್ಠ ವಿಶ್ವಾಮಿತ್ರರಿದ್ದಾರೆ,
ಎಂತೆಂತ ಪುಣ್ಯಾತ್ಮರು ಹುಟ್ಟಿಕೊಂಡಿದ್ದಾರೆ ಈ ಭರತ ಭೂಮಿಯಲ್ಲಿ, ಅಂತ ಭರತ ಭೂಮಿಯಲ್ಲಿ ಎಂತೆಂತ ಸತ್ಯಾಂಶರು ಹುಟ್ಟಿಕೊಂಡಿದ್ದಾರೆ. ವಂಶ ಪರಂಪರೆಯಲ್ಲಿ ಆಡಿದಂತ ಮಾತೆ ಸತ್ಯತೆಯನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ಎಂತೆಂಥ ಮಹತ್ಯಾಗವನ್ನು ಮಾಡಿದಂತ ವ್ಯಕ್ತಿ ಈ ಭರತ ಭೂಮಿಯಲ್ಲಿ ಹುಟ್ಟಿಕೊಂಡಿದ್ದಾರೆ. ಅಂತ ಭರತ ಭೂಮಿಯನ್ನು ಹಳಿದೆಯ ಹಳಿದೆಯ ಮಾಡಿದವನಲ್ಲ. ಆದರೆ ನೀನು ಭೂಮಿಯನ್ನು ಹಳಿದ ಮೇಲೆ, ಅಂತ ಪವಿತ್ರವಾದಂತ ಭೂಮಿಯನ್ನು ಹಳಿದವರು ಸುಮ್ಮಗಿರಬಾರದು. ಅದಕ್ಕಾಗಿ ಭೂಮಿಯನ್ನು ತಿರಸ್ಕಾರ ದೃಷ್ಟಿಯಿಂದ ಮಾಡಿದೆ ಅಲ್ವೇ, ಅದೇ ಭೂಮಿಗೆ ನೀನು ಇದು ನದಿಯಾಗಿ ಹರಿದು ನದಿಯಾಗಿ ಹರಿದು ಮುನಿಜೋಪಗೋದನಂದಿನಿ ಬೆದರೆ ನಡುಗಿ ಅಂಬನಿ ದುಂಬಿ ನಂದಿನಿ ಬೆದರಿ ನಡುಗಿ ಕಂಬನಿ ದುಂಬಿ ಯದಿಪತಿಯ ಪದಕ್ಕೆ ಮಣಿದು ಯದಿಪತಿಯ ಪದಕ್ಕೆ ಮಣಿದು ವನಿದೆಯನ್ನ ಬರೋಧವನು ಮನಿದು ವನಿದೆಯನ್ನ ಬರೋಧವನು ಮನಿದು ಎಂದವನ ಮನ ಕರಗೆ ಕೋಳಿಡುತ್ತೆಂದಳಾಗ ಮುನಿಜ ಭಗವಾದ ನಂದಿನಿ ಬೆದರೆ ನಡುಗೆ ನಾಕಲೋಕದಲ್ಲಿದ್ದಂತಹ ಧೇನು ಎಂಬಂತಹ ಆ ಮದನನ್ನು ಕಾಡಿತು. ಎಷ್ಟೋ ಪರಿಪರಿಯಾಗಿ ವಿನಂತಿಸಿಕೊಂಡ್ರು ಜಾಬಾಲಿ ಮಹರ್ಷಿಗಳು, ಧರೆಗೆ ಇಳಿದು ಬರಬೇಕು, ಧರೆಯನ್ನು ಉದ್ಧರಿಸುವುದಕ್ಕಾಗಿ ಬರಬೇಕು ಅಂತ. ಆದ್ರೆ ಅದ್ಯಾವುದು ನನ್ನ ಚಿತ್ತಕ್ಕೆ ಆ ಕಾಲಕ್ಕೆ ವೇದ್ಯವಾಗಲೇ ಇಲ್ಲ. ಯಾಕೆ ನಾಕಲೋಕದ ಧೇನು ನಾನು, ಭೂಲೋಕದಲ್ಲಿರುವವರೆಲ್ಲ ಕೆಟ್ಟವರು ಎಂಬಂತಹ ಭಾವನೆ ನನ್ನಲ್ಲಿ ಅತಿಯಾಗಿ ಮೂಡಿದರ ಫಲವೇ? ಮುನಿವರ ವರವನ್ನು ಈಯಬೇಕಾದವರು ಈ ಕಾಲಕ್ಕೆ ಶಪಿಸಿದ್ರು ಅಂತಾದ್ರೆ ವರಗಳೆಲ್ಲವೂ ಶಾಪ ಮುಖೇನ ನನ್ನನ್ನು ತಟ್ಟಿತು ಅಂತಾದ್ರೆ, ನದಿಯಾಗಿ ಹರಿದು ಹೋಗಬೇಕು ಅಂತಾದ್ರೆ ಈ ನಂದಿನಿ ಆ ಕಾಲಕ್ಕೆ ಪಡೆದಂತ ಅಹಂಕಾರವೇ ಕಾರಣವೇ? ಚಿಂತೆ ನನ್ನಲ್ಲಿ ಚಿತೋಪಾದಿಯಾಗಿ ಈಗ ಮನ ಮಾಡ್ತಾ ಇದೆ, ನನ್ನನ್ನು ಸುಡುತ್ತಾ ಇದೆ. ನಾಕಲೋಕದಲ್ಲಿ ನಾನು ನಾನಾಗಿ ಸ್ವಚ್ಛಂದವಾಗಿ ಮೆರೆಯುತ್ತಿದ್ದಂತಹ ಕಾಲ
ಯಾರ ಹಂಗೂ ಇಲ್ಲದೆ ತಾಯಿಯ ಬೆಚ್ಚಗಿನ ಆ ಅಪ್ಪುಗೆಯಲ್ಲಿ ಮಲಗಿ ನಿದ್ರಿಸುತ್ತಿದ್ದಂತಹ ಈ ನಂದಿನಿ ಈಗ ಭೂಲೋಕಕ್ಕೆ ಹರಿಯಬೇಕೆ? ಏನಿದು ವಿಪರ್ಯಾಸ? ಆಡಿದ್ರು ಮುನಿಪತಿಗಳು ಧರೆಯಲ್ಲಿ, ಧರೆಯ ಉದ್ಧಾರಕ್ಕಾಗಿ ಭಗವಂತರು ನಾನಾ ಜನ್ಮವನ್ನು ಎತ್ತುತ್ತಾರೆ. ಕೆಟ್ಟವರನ್ನು, ದುಷ್ಟರನ್ನು ಸದೆ ಬಡಿದು ಒಳ್ಳೆಯವರಿಗೆ ಸನ್ಮಾರ್ಗವನ್ನು ಒದಗಿಸುತ್ತಾರೆ, ಅವರನ್ನು ಕಾಯ್ತಾರೆ, ಪೊರೀತಾರೆ ಎಂಬ ಹಾಗೆ. ಅದೇ ರೀತಿಯಾಗಿ ಭೂಮಿಯಲ್ಲಿ ಬಂದಂತಹ ಕಷ್ಟವನ್ನು ನೀಗಿಸುವುದಕ್ಕೆ, ಜನರ ದಾಹವನ್ನು ತಣಿಸುವುದಕ್ಕೆ ತಾಯಿಯಾಗಿ ಬರಬೇಕು ಅಂತ ಪರಿಪರಿಯಾಗಿ ವಿನಂತಿಸಿಕೊಂಡ್ರು. ಆದರೆ ಯಾವುದು ನನ್ನ ಮತಿಗೆ ವೇದ್ಯವಾಗಲೇ ಇಲ್ಲ. ಈ ನಂದಿನಿ ಯಾವಾಗಲೂ ಕಾಮಧೇನುವೆ ಮಗಳೇ ಹೊರತು ತಾಯಿಯಾಗುವ ಪ್ರಯತ್ನವನ್ನೇ ಮಾಡಲಿಲ್ಲ. ಹಾಗಾದ್ರೆ ಈಗ ಈ ಮುನಿಪರ ಇತ್ತಂತಹ ಶಾಪ ಹುಸಿಯಾಗುವುದಕ್ಕುಂಟೆ? ನಾನು ನದಿಯಾಗಿ ಹರಿಯಲೇಬೇಕೆ ಭೂಲೋಕದಲ್ಲಿ? ಹಾಗಾದ್ರೆ ಇದಕ್ಕೆ ಪರಿಮಾರ್ಜನೆ ಇಲ್ಲವೇ? ನಾನು ನನ್ನಷ್ಟಕ್ಕೆ ತರ್ಕಿಸಿಕೊಂಡು ಪರಿಹಾರವೇನು ಎಂಬುದಾಗಿ ಗೋಳಾಡುತ್ತಾ ಇದ್ರೆ ಪರಿಹಾರ ಕಾಣುವುದಕ್ಕೆ ಸಾಧ್ಯವೇ? ಮಾಡಿದಂತೂ ಅಪರಾಧ ಎಂಬುದು ಈಗ ವೇದ್ಯವಾಯಿತು. ಹಾಗಾಗಿ ಆ ಮುನಿಗಳ ಪದತಲಕ್ಕೆ ವಂದಿಸುತ್ತ, ದೇವಾ ಮುನಿ ಬರೋ ಮುನಿ ಬರೋ ತವ ಪದೊಂದಕ್ಕೆ ಮನ್ನಿಬಹುದು ಶಾಪವನ್ನಿತ್ತಿರೆ ಮುನಿವರ.
ಭುವಿಯ ಕಷ್ಟವನ್ನು ಪರಿಹರಿಸುವುದಕ್ಕೆ ಸಂಕಲ್ಪವನ್ನು ಪಣವನ್ನು ತೊಟ್ಟಂತಹ ನೀವು ಹೇಗಾದರೂ ಮಾಡಿ ಕಾಮಿಸಿದನ್ನು ಕೊಡಬಲ್ಲಂತಹ ಕಾಮಧೇನುವನ್ನು ಕರೆದೊಯ್ಯಬೇಕು ಅಂತ ಛಲತೊಟ್ಟು ಬಂದವರು ನಿಮ್ಮ ಮತಿಯನ್ನು ಅರ್ಥೈಸದೆ ಬರಿಯ ಛಲದಿಂದಲೇ ಮುಂದುವರಿದೆ. ಭುವಿಯ ಜನರ ಕಷ್ಟವನ್ನು ಪರಿಹರಿಸುವುದಕ್ಕೆ ಮನ ಮಾಡಲೊಲ್ಲ ಎಂಬುದಾಗಿ ಹಠತೊಟ್ಟೆ. ಆದರೆ ನಿಮ್ಮದಾದಂತಹ ತಪಾಶಕ್ತಿಗಳನ್ನೆಲ್ಲ ಶಾಪವಚನವಾಗಿ ನನ್ನಲ್ಲಿ ಪ್ರವಹಿಸಿದರೆ ಮುನಿದೇವ, ನದಿಯಾಗಿ ಹರಿದು ಈ ಪ್ರಕೃತಿಯ ಹಸಿರಿಗೆ ಉಸಿರಾಗಿ ಬರಬೇಕು ಅಂತ ಶಾಪವಚನವನ್ನಿತ್ರೇ ಮುನಿದೇವ. ಹಾಗಿದ್ರೆ ಇದೀಗ ನಾನು ನಾಕಲೋಕವನ್ನು ಬಿಟ್ಟು ಭೂಲೋಕಕ್ಕೆ ನದಿಯಾಗಿ ಹರಿಬೇಕೆ ಮುನಿದೇವ? ಮಗಳೇ ನಂದಿನಿ, ಮಗಳೇ ನಂದಿನಿ, ಖೇದಗಳಿಗೆ ಮನದೊಲಿ, ಇಲ್ಲಿವರೆಗೆ ಬಂದೆ ಅಮ್ಮ ಅಂತ ಸಂಬೋಧಿಸಿದೆ.
ನನ್ನ ಮಾತಿಗೆ ಹೋಗೊಡದೇ ಇದ್ದಾಗ ಅದೇ ಅಮ್ಮ ಹೇಳಿದ ನನ್ನ ಬಾಯಿಂದಲೇ ಇಲೇ ನಂದಿನಿ ಅಂತ ಹೇಳಿದೆ. ಶಾಪವಾಕ್ಯ ಬಾಯಿಂದ ಬಂದು ಹೋಯಿತು, ಏನು ಮಾಡುವುದಕ್ಕಾಗದೆ ನೀನೇ ನನ್ನ ಕಾಲಿಗೆರಗಿದಾಗ ಮಗಳೇ ಅಂದುಬಿಟ್ಟೆ. ಅಮ್ಮ ಎಲ್ಲಿ, ಎಲೆ ನಂದಿನಿಯಲ್ಲಿ, ಈಗ ಮಗಳೇ ಎಲ್ಲಿ? ಅದೇ ಹೇಳುವುದು, ಕಾಲ ಒಂದೇ ತೆರನಾಗಿರುವುದಿಲ್ಲ. ಭೂಮಿಯಲ್ಲಿ ಎಲ್ಲರೂ ಕಷ್ಟದಲ್ಲಿ ಬೇಯುತ್ತಿರುವಾಗ ಅವರಿಗೆ ಭರವಸೆಯ ಮಾತನ್ನು ಕೊಟ್ಟವ ನಾನು, ನಿಮ್ಮ ಕಷ್ಟವನ್ನು ಪರಿಹರಿಸ್ತೇನೆ ಅಂತ ಭರವಸೆಯ ಮಾತನ್ನು ಕೊಟ್ಟು ಇಲ್ಲಿವರೆಗೆ ಬಂದು ಅಮ್ಮ ನಿನಗೆ ಕಷ್ಟವನ್ನು ಕೊಟ್ಟೆ, ಅವರ ಕಷ್ಟ ಪರಿಹಾರ ಮಾಡ್ತೆ ಅಂತ ಹೇಳಿತ್ತು. ಕೊಟ್ಟದ್ದು ಕಷ್ಟ ನಿನಗೆ ಅಂದ್ರೆ ನಂದಿನಿ ಅಂತ ತಮಗೆ ಶಾಪವನ್ನು ಕೊಡುವ ಉದ್ದೇಶವೇ ನನಗಿರಲಿಲ್ಲ. ಭೂಮಿಯನ್ನು ಪಾವನಗೊಳಿಸಬೇಕು, ಭೂಮಿಯನ್ನು ಪಾವನಗೊಳಿಸಬೇಕಂತಾದ್ರೆ ಅಮ್ಮ ತಮ್ಮ ಪಾದಸ್ಪರ್ಶ ಭೂಮಿಗಾಗಬೇಕು ಎಂಬ ಒಂದೇ ಒಂದು ಸದುದ್ದೇಶದಿಂದ ಇಲ್ಲಿವರೆಗೆ ಬಂದೆ, ನಿವೇದಿಸಿಕೊಂಡೆ. ಮಾತಿಗೆ ಮಾತು ಬೆಳೆಯಿತು, ಬೆಳೆದು ಬೆಳೆದು ಉತ್ತುಂಗಕ್ಕೆ ಹೋದಾಗ ನಮ್ಮನ್ನು ನಾವೇ ಮರೆತು ಬಿಟ್ಟೆವು. ತಾನು ಏನು ಆಡುತ್ತೇನೆ ಮರೆವು, ಕೊನೆಗೆ ಕೋಪಕ್ಕೆ ಬುದ್ಧಿಯನ್ನು ಕೊಟ್ಟು ಶಾಪವಾಕ್ಯದಿಂದ ಆಡಬಾರದ್ದು ಆಗಿ ಹೋಯಿತು. ಏನು ಮಾಡೋಣ ಮಗಳೇ, ನೀನು ಕಾಲಿಗೆ ಹೊಂದಿಸಿಕೊಂಡಾಗ ಮಗಳೇ ಎಂಬುದಾಗಿ ಸಂಬೋಧಿಸ್ತಾ ಇದ್ದೇನೆ, ಆದರೆ ಶಾಪವಾಕ್ಯ ಎಂಬುದು ಬಾಯಿಂದ ಬಂದಾಗಿದೆ. ಬಂದಂತಹ ಶಾಪವಾಕ್ಯವನ್ನು ಎಂಥ ತಪೋಮಹಿಮನ ಅಂತ ಈ ಜಾಬಾಲಿಗೆ ಪರಿಹರಿಸಿದಕ್ಕೆ ಅಸಾಧ್ಯ ಮಗಳೇ. ಹಾಗಿದ್ರೆ ನಾನು ಈ ಶಾಪವಾಕ್ಯವನ್ನು ಪರಿಪಾಲಿಸಲೇಬೇಕೆ, ನನ್ನಿಂದ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಮರುಶಾಪ ಕೊಡಲಾರಿದೇ ದೇವ. ಆದ್ರೆ ಒಂದು ತುಂಬಿದ ತಿರಿಗಿಂದ ಕುಂಬಿನಿ ಮೆರೆವಂತೆ ತುಂಬಿದ ತಿರಿಯಿಂದ ಕುಂಬಿನಿ ಮೆರೆವಂತೆ ತುಂಬಿದ ನದಿಯಾಗು ಮಗಳೇ ನೀನು ಪಡೆವೆ
ಪ್ರತಿಯೊಬ್ಬರ ಜೀವನ ನೋಡು, ಜೀವನವನ್ನು ನೋಡು. ಮೂರು ದಿನದ ಬಾಳ್ವೆ, ಒಂದು ದಿನ ಹುಟ್ಟುವುದಕ್ಕೆ, ಮತ್ತೊಂದು ದಿನ ಬದುಕುವುದಕ್ಕೆ, ಮಗದೊಂದು ದಿನ ಸಾಯುವುದಕ್ಕೆ. ಈ ಮೂರು ದಿನದ ಬಾಳ್ವೆ, ಇದರಲ್ಲಿ ಶಾಶ್ವತವಾಗಿ ಬದುಕುವರು ಯಾರು ಇಲ್ಲ. ಸತ್ಯ ಅಮ್ಮ, ನಿನ್ನಲ್ಲಿ ಒಂದು ಮಾತು ಹೇಳುತ್ತೇನೆ. ನನ್ನ ಶಾಪ ವಾಕ್ಯದಂತೆ ನೀನು ನದಿಯಾಗಿ ಹರಿಲೇಬೇಕಮ್ಮ, ಹರಿಲೇಬೇಕು. ಆದರೆ ನದಿಯಾಗಿ ಸ್ಥಿರವಾಗಿಯೇ ಇರಬೇಕಂತ ನಾನು ಹೇಳುವುದಿಲ್ಲ. ಮತ್ತೆ ಶಾಪ ವಾಕ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಇದ್ರೆ ಸಾಕು, ಆದ್ರೆ ಪರಿಹಾರ ನಾನೀಗ ಕೊಡ್ಲಿಕ್ಕೆ ಆಗುವುದಿಲ್ಲಮ್ಮ. ಆದ್ರೆ ಒಂದು ಮಾತು ಹೇಳುತ್ತೇನೆ. ಏನು? ಪ್ರಪಂಚದಲ್ಲಿ ಎಲ್ಲರನ್ನು ಕಾಯುವವರು ಆ ಜಗದಂಬಿಕೆ, ಆ ಅಮ್ಮ ಆದಿಮಾಯಿ. ಆ ಅಮ್ಮನಲ್ಲಿ ಏನು ಕೇಳಿದ್ರು, ಯಾರು ಏನೇ ಕೇಳಿದ್ರು ಇಲ್ಲ ಅಂತ ಹೇಳುವವಳು ಅಮ್ಮ ಅಲ್ಲ. ತಮಗೆ ಬಂದಂತಹ ಕಷ್ಟವನ್ನು ನಿವೇದಿಸಿಕೊಂಡಾಗ ಆ ಕಷ್ಟವನ್ನು ಆಲಿಸಿ ಬೇಕಾದ ರೀತಿಯಲ್ಲಿ ಪರಿಹಾರವನ್ನು ಕೊಡುವವಳು ಆ ಜಗದಂಬಿಕೆ. ಸತ್ಯ ಮಗಳೇ ನಂದಿನಿ, ಇದೋ ನದಿಯಾಗಿ ಹರಿದ ಮೇಲೆ ನಿನಗೆ ಬಂದಂತಹ ಕಷ್ಟವನ್ನು ಅಮ್ಮನಲ್ಲಿ ತೋಡಿಕೊಂಡಾಗ ನಿನಗೆ ಏನು ಬೇಕೋ, ಏನಾಗಬೇಕೋ, ಹೇಗಿರಬೇಕೋ ಎಲ್ಲವನ್ನು ಅಮ್ಮ ತೋರಿಸಿಕೊಡ್ತಾಳೆ. ಅಮ್ಮ ತೋರಿಸಿಕೊಟ್ಟಾಗ ನೀನು ಬಂದಂತ, ನೀನು ಇರುವಂತಹ ಸ್ಥಳದಲ್ಲಿ ಪುನರಪಿಯಾಗಿ ನೆಲೆಗೊಳ್ಳಬಹುದು. ಆದ್ದರಿಂದ ನನಗೇನು ಮಾಡ್ಲಿಕ್ಕೆ ಆಗುದಿಲ್ಲ, ಅಮ್ಮನಲ್ಲಿ ಕೇಳಿಕೊ ಮಗಳೇ. ಮಹರ್ಷಿ, ನದಿಯಾಗಿ ಹರಿಯಬೇಕು. ಈ ಸೃಷ್ಟಿಯ ನಿಯಮದಂತೆ ಹುಟ್ಟು ಜೀವನ ಮರಣಗಳ ನಡುವೆ ಕೀರ್ತಿಯೊಂದು ಶಾಶ್ವತವಾಗಿ ಉಳಿಯುತ್ತದೆ. ಆ ಕೀರ್ತಿಯನ್ನು ಪಡೆಯಬೇಕು ಅಂತ ಆದ್ರೆ ಆ ದೈವೀ ಸಂಕಲ್ಪವನ್ನು ಮೊರೆ ಹೋಗಬೇಕು ಅಂತ ಆಡ್ತಾ ಇದ್ದೆ. ಆಗಲಿ ಮುನಿವರರೇ, ನಿಮ್ಮ ಆಶೀರ್ವಾದವನ್ನು ಮೊತ್ತ ಮೊದಲಿಗೆ ಪಡೆದುಕೊಂಡು ನಾನೀಗ ಆ ಜಗದಂಬಿಕೆಯನ್ನು ಮೊರೆ ಹೋಗುವುದಕ್ಕಾಗಿ ಅತ್ತ ಕಡೆ ಸಾಗುವಳಿದ್ದೇನೆ. ವನಿತೆಯ ನಿಂತು ತಂದೈತಿ ದೇವೇಂದ್ರ ನಿಮ್ಮುನಿ ಬೀಳ್ಕೊಂಡಾಗ ನಡೆ ಕನಕಗಿರಿಗೆ ಬಂದು ಕನಕಗಿರಿಗೆ ಬಂದು ಜಗದೋದಿ ಶಕ್ತಿಯ ವನಿತೆ ನಂದಿನಿ ನುಡಿದಿದಳು ಕನಕಗಿರಿಗೆ ಬಂದು ಜಗದಾದಿ ಶಕ್ತಿಯ ವನಿತೆ ನಂದಿನಿ ನುಡಿದಿದಳು ಅತಿ ಭಕ್ತಿಯಿಂದ ಆ ಪ್ರಪಂಚದಲ್ಲಿ ದೈವೀ ಸಂಕಲ್ಪ ಅದನ್ನು ಮೀರುವುದಕ್ಕೆ ಯಾರಿಗಾದ್ರೂ ಸಾಧ್ಯ ಉಂಟು ಹೇಳಿ. ಹಾಗಿದ್ರೆ ಈ ಕಾಲಕ್ಕೆ ಈ ದೈವಿ ಸಂಕಲ್ಪ ಈ ನಂದಿನಿ ನದಿಯಾಗಿ ಹರಿಯಬೇಕು ಅಂತಾದ್ರೆ ಅದೇ ಮಾನ್ಯ. ಹಾಗಾಗಿ ಸುರಲೋಕದ ಎಲ್ಲರೊಡನೆ ನಾನು ಹೋಗುವ ವಿಚಾರವನ್ನರಿ ನನ್ನಮ್ಮನಾದ ಕಾಮಧೇನು ಬಂದಾಗ ನನ್ನ ಇರುವಿಕೆಯ ವಿಷಯವನ್ನು ತಿಳಿಸಿ ತವರಿಂದ ಆಶೀರ್ವಾದವನ್ನು ಪಡೆದವಳಿದ್ದೇನೆ. ಈಗ ಮುನಿವರ ಕೊಟ್ಟಂತಹ ದಾರಿಯಲ್ಲೇ ನಾನು ಮುನ್ನಡೆಯಬೇಕು.
ಆ ಕನಕಗಿರಿಯ ತಪ್ಪಲನ್ನು ಸೇರಬೇಕು. ಅಲ್ಲಿ ಆ ಜಗದಂಬಿಕೆಯಾದ ಆದಿಮಾಯೆಯನ್ನು ಸ್ಮರಿಸುವುದಕ್ಕಾಗಿ ಆ ಕನಕಗಿರಿಯತ್ತವೇ ಚಲಿಸುತ್ತೇನೆ. ಜಯ 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 ನಂದಿನಿ ಪುಣ್ಯ ಜಗದಂಬಿಕೆಯನ್ನು ಕುರಿತು ತಪಸ್ಸನ್ನು ಮಾಡಿದವಳು. ಅಮ್ಮ ಕೊಟ್ಟ ಮಾತಾದರೂ ಏನು, ಮಗಳೇ ನಂದಿನಿ, ಮುಂದೆ ನಿನ್ನ ಕಟಿ ಪ್ರದೇಶದಲ್ಲಿ ನಿನಗೆ ಮಗಳಾಗಿ ಹುಟ್ಟುತ್ತೇನೆ, ಕ್ಷೇತ್ರ ನಿರ್ಮಲದಲ್ಲಿ ನೆಲೆಸುತ್ತೇನೆ, ನಿನ್ನ ಶಾಪವನ್ನು ವಿಮುಕ್ತಿಗೊಳಿಸುತ್ತೇನೆ ಅಂತ. ಹಾಗಾದ್ರೆ ಈ ಜಾಬಾಲಿಯ ಶಾಪ ವಾಕ್ಯ ನಂದಿನಿಗೆ ಅನುಗ್ರಹವಾಯಿತು. ನಮ್ಮ ಭೂಮಿಗೆ ಒಂದು ಕ್ಷೇತ್ರ ನಿರ್ಮಾಣವಾಗುವುದಕ್ಕೆ ಇದೆ. ನಂದಿನಿಯ ಕಟಿಯಲ್ಲಿ ಅಮ್ಮ ಯಾವಾಗ ನೆಲೆಗೊಳ್ಳುತ್ತಾಳೋ ಆ ಪುಣ್ಯ ಕ್ಷಣವನ್ನು
ನಿರೀಕ್ಷಿಸ್ತಾ ಇರೋಣ. ಜಯ 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 ಜಯ. ಕಲ್ಯಾಣಭೂತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಮಂಗಲ ಆರತಿ ಎತ್ತಿರೆ ಶ್ರೀ ವೆಂಕಟರಮಣ